ಇಷ್ಟೊತ್ತಿನವರೆಗೂ ಸ್ವಾಮಿಗಳಿಗೆ ಸ್ವಾಗತವನ್ನು ಕೋರಿದವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ವೆಂಕಟನಾರಾಯಣನವರು ಅವರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಇಷ್ಟು ಸುಂದರವಾದ ಸಭಾಂಗಣವನ್ನು ನಿರ್ಮಾಣ ಮಾಡುವುದರಲ್ಲಿ ಅವರ ವಿಶೇಷವಾದ ಪ್ರಯತ್ನ ಇದೆ ಜೊತೆಗೆ ಈ ಸುಂದರವಾದ ಭವ್ಯವಾದ ಭವನದ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲಾ ವೆಚ್ಚ ಅದನ್ನ ನಮ್ಮವರೇ ಆದಂತಹ ಪತ್ತಿ ಶ್ರೀಧರ್ ಅವರು ಅದನ್ನು ಪೂರ್ಣವಾಗಿ ಈ ಒಂದು ಭವನದ ನಿರ್ಮಾಣವನ್ನ ಅದರ ಸೇವೆಯನ್ನ ಅವರ ತಂದೆ ತಾಯಿಗಳ ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರೋಣ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ವಿ ನಮಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅತೀ ಸುಂದರವಾದಂತಹ ಆಡಿಟೋರಿಯಂ ಅಂದರೆ ಅದು ರಾಮ ಮಂದಿರದ್ದು ಅಂತ ನಿರ್ಧಾರ ಮಾಡಿ ನಾವು ವೆಂಕಟನಾರಾಯಣರನ್ನ ಸಂಪರ್ಕ ಮಾಡಿದಾಗ ಅವರು ಹೇಳಿದರು ಇದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಪ್ರತಿ ದಿವಸಕ್ಕೆ 70,000 ವೆಚ್ಚ ಮಾಡ್ತಾರೆ ಇದಕ್ಕೆ ಬಾಡಿಗೆ 70,000 ಆದರೆ ನಮಗೆ ಪೂರ್ಣವಾಗಿ ಉಚಿತವಾಗಿ ಇದನ್ನ ಇವತ್ತು ಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮಠದ ಪರವಾಗಿ ವಿದ್ಯಾಪೀಠದ ಪರವಾಗಿ ಅವರಿಗೆ ವಿಶೇಷ ಕೃತಜ್ಞತೆಯನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲವನ್ನು ಮಾಡಿಕೊಡ್ತೀನಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ನೆರೆದ ಎಲ್ಲ ಹಿರಿಯರಿಗೆ ವಂದಿಸುತ್ತ ಪ್ರತಿಯೊಬ್ಬ ರಸಿಕ ಸಭಿಕರಿಗೂ ಕೂಡ ವಂದಿಸುತ್ತ ಜಯತೀರ್ಥ ವಿದ್ಯಾಪೀಠ ಇದು 25 ವರ್ಷಗಳಿಂದ ಸನಾತನ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಗೆ ತತ್ವಜ್ಞಾನದ ಪ್ರಚಾರಕ್ಕಾಗಿ ತತ್ವಜ್ಞಾನದ ಧರ್ಮದ ಪ್ರಚಾರವನ್ನು ಮಾಡುವಂತಹ ಸಂದೇಶ ವಾಹಕರನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಸಂಸ್ಥೆ ಅದರ ಸಂಸ್ಥಾಪಕರಾದ ಪರಮ ಪೂಜನೀಯರಾದ ಪಾಪಸ್ಮರಣೀಯರಾದಂತಹ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗ ವಿದ್ಯಾಪೀಠದ ಪೋಷಕರು ಪಾಲಕರು ಆದಂತಹ ಮಾರ್ಗದರ್ಶಕರು ಆದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯ ನೇತೃತ್ವದಲ್ಲಿ ಆ ಗುರುಗಳ ಅಡಿಗಳಲ್ಲಿ ಈ ಒಂದು ಪುಟ್ಟದಾದ ಕಿರು ನಾಟಕವನ್ನ ಪ್ರದರ್ಶನ ಮಾಡುವಂತಹ ಒಂದು ಉತ್ಸಾಹವನ್ನ ವಿದ್ಯಾಪೀಠದ ವಿದ್ಯಾರ್ಥಿಗಳು ತೋರ್ತಾ ಇದ್ದಾರೆ ವೀರ ಅಭಿಮನ್ಯು ಎಂಬ ನಾಟಕದ ಈ ಒಂದು ದೃಶ್ಯವನ್ನ ತಾವೆಲ್ಲ ನೋಡಿ ಆನಂದ ಪಡ್ತಾ ಇದ್ದೀರಿ ತಮಗೆಲ್ಲ ಗೊತ್ತಿದ್ದಂತೆ ಅಭಿಮನ್ಯುವಿನ ಪಾತ್ರ ಮಹಾಭಾರತದಲ್ಲಿ ಬಹಳ ಅತ್ಯುನ್ನತವಾದ ಉದಾತ್ತವಾದಂತಹ ಪಾತ್ರ ವೀರರಸ ತುಂಬಿ ಹರಿಯುವಂತಹ ಸನ್ನಿವೇಶ ಆ ಅಭಿಮನ್ಯುವಿನ ಕಥಾಪ್ರಸಂಗದಲ್ಲಿ ನಾವು ನೀವೆಲ್ಲ ಕಾಣ್ತೇವೆ ಅಭಿಮನ್ಯುವಿನ ಆ ಚಿತ್ರಣವನ್ನ ಮಹಾಭಾರತದಲ್ಲಿ ಮೂಡಿಬಂದ ಆ ದಿವ್ಯ ಸಂದರ್ಭವನ್ನ ಇಲ್ಲಿ ಸೆರೆ ಹಿಡಿದು ತೋರಿಸುವ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ನಾಟಕದ ಪ್ರಾರಂಭದಲ್ಲಿಯೇ ಒಂದೆರಡು ಮಾತುಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅಪೇಕ್ಷೆ ಪಡ್ತೇನೆ ಇದು ವಿದ್ಯಾರ್ಥಿಗಳು ಮಾಡಿದಂತಹ ಪ್ರಯತ್ನ ಇದರ ಹುಟ್ಟು ವಿದ್ಯಾರ್ಥಿಗಳದ್ದೇ ಇದರ ಕಲ್ಪನೆಯೂ ವಿದ್ಯಾರ್ಥಿಗಳದ್ದೇ ಇದನ್ನ ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು ವಿದ್ಯಾರ್ಥಿಗಳೇ ಪ್ರಸ್ತುತಪಡಿಸ್ತಾ ಇದ್ದಾರೆ ಅವರೇ ಇದನ್ನ ದಿಗ್ದರ್ಶನ ಮಾಡಿ ಅವರೇ ಇದರ ಸ್ಕ್ರಿಪ್ಟ್ ಅನ್ನ ತಯಾರು ಮಾಡಿ ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳೇ ತಾವೇ ಮುಂದಾಗಿ ಮಾಡಿದಂತಹ ಒಂದು ವಿನೂತನವಾದ ಪ್ರಯತ್ನ ಈ ವೀರ ಅಭಿಮನ್ಯು ಎಂಬಂತಹ
ನಾಟಕ ವಿದ್ಯಾರ್ಥಿಗಳ ಈ ಒಂದು ವಿಶೇಷ ಉತ್ಸಾಹವನ್ನು ಕಂಡು ಅವರನ್ನು ಪ್ರೋತ್ಸಾಹಿಸುವುದಕ್ಕಾಗಿ ತಾವೆಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರಿ. ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತ ಪರಮ ಪೂಜ್ಯ ಶ್ರೀಪಾದಂಗಳವರು ವಿದ್ಯಾರ್ಥಿಗಳನ್ನು ಅನುಗ್ರಹಿಸುವುದಕ್ಕಾಗಿ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರ ಚರಣಗಳಿಗೂ ಅನಂತ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೀರ ಅಭಿಮನ್ಯುವಿನ ಈ ಒಂದು ದೃಶ್ಯದ ಪ್ರಸ್ತುತಿಯ ಸಂದರ್ಭದಲ್ಲಿ ನಾಟಕಕ್ಕೆ ತಕ್ಕಂತೆ ಕೆಲವು ಮೂಲ ಮಹಾಭಾರತದಲ್ಲಿ ಇಲ್ಲದೇ ಇದ್ದದ್ದು ಅಲ್ಲದೇ ಇದ್ದರೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾಟಕದ ಸಂದರ್ಭಕ್ಕೆ ತಕ್ಕಂತೆ ಮಾಡಲಾಗಿದೆ. ಅವುಗಳನ್ನು ಸಭಿಕರು ರಸಿಕರು ಅನುಮೋದಿಸ್ತೀರಿ ಅಂತ ನಾವು ಭಾವಿಸ್ತೇವೆ. ಇಲ್ಲಿರುವ ಎಲ್ಲ ಪಾತ್ರಗಳು ಕೂಡ ಪೌರಾಣಿಕ ಪಾತ್ರಗಳೇ. ಎಲ್ಲ ಇಲ್ಲಿ ಬರುವಂತಹ ಪ್ರತಿಯೊಂದು ಸಂದರ್ಭಗಳು ಈ ಪಾತ್ರಗಳು ಆಡುವ ಪ್ರತಿಯೊಂದು ಮಾತುಗಳು ಕೂಡ ಪುರಾಣವನ್ನು ಆಧರಿಸಿ ಬರೆದಂತಹ ಮಾತುಗಳೇ ಆಗಿದ್ದರೂ ಕೂಡ ಸಮಯಕ್ಕೆ ತಕ್ಕಂತೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ರಸಿಕರ ಮನಸ್ಸನ್ನು ರಂಜಿಸುವುದಕ್ಕಾಗಿ ಮಾಡಿದ್ದು ಇದೆ. ಆ ತರಹದ ಯಾವುದೇ ಪ್ರಯತ್ನ ಇದ್ದರೂ ಕೂಡ ಕಲಾರಸಿಕರಾದ ತಾವು ಅದನ್ನು ಕಲೆ ಸಾಹಿತ್ಯ ಎಂಬುದಾಗಿ ಭಾವಿಸಿ ಮನ್ನಿಸಬೇಕು ಅಂತ ತಮ್ಮಲ್ಲಿ ಮೊದಲೇ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಪ್ರಭಂಜನ ಎಂಬಂತಹ ವಿದ್ಯಾರ್ಥಿ ನಡೆಸಿಕೊಡ್ತಾನೆ. ನಾಟಕದ ಬಗ್ಗೆ ಮತ್ತೆ ಪಾತ್ರಗಳ ಬಗ್ಗೆ ಆಮೇಲೆ ತಮಗೆ ಹೆಚ್ಚಿನ ಪರಿಚಯವನ್ನು ಮಾಡಿಸಿಕೊಡಲಾಗ್ತದೆ. ವಿದ್ಯಾರ್ಥಿಗಳ ಈ ಪ್ರಯತ್ನಕ್ಕೆ ಮತ್ತೊಮ್ಮೆ ನಾವು ಜೋರಾಗಿ ಕರತಾಡನ ಮಾಡಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಅವರನ್ನ ಸ್ವಾಗತಿಸೋಣ. ಆ ವೀರ ಅಭಿಮನ್ಯುವಿನ ಆ ವೀರ ಪಾತ್ರವನ್ನ ಪಾಂಡವರ ಉದಾತ್ತವಾದ ಪಾತ್ರಗಳನ್ನ ನೋಡಿ ಆನಂದಿಸೋಣ ಅಂತ ಮತ್ತೊಮ್ಮೆ ತಮಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಭಂಜನಾಚಾರ್ಯ ಬಂದು ತಮ್ಮ ನುಡಿಗಳನ್ನಾಡಬೇಕು ಅಂತ ಕೇಳಿಕೊಳ್ಳುತ್ತೆ. ಹಲೋ, ಹರಿ ಓಂ. ಹಲೋ ಹಲೋ ಹಲೋ, ಈ ಮೈಕ್ ಆನ್ ಇಲ್ಲ. ಅಭಿಮನ್ಯು, ಲಕ್ಷ್ಮಣ ಕುಮಾರ, ಅಲ್ಲಿ ನೋಡಿ, ಸ್ತಂಭದ ಮೇಲೆ ನಿಯತ ವೇಗದಲ್ಲಿ ಭ್ರಮಿಸುತ್ತಿರುವ ಒಂದು ಚಕ್ರ. ಆ ಚಕ್ರದ ಕೊನೆಯಲ್ಲಿ ಒಂದು ಪಕ್ಷಿ. ಗುರಿ ತಪ್ಪದೆ ಆ ಪಕ್ಷಿಯ ನೇತ್ರವನ್ನು ಭೇದಿಸಬೇಕು. ಯಾರು ಭೇದಿಸುತ್ತಾರೋ ಅವರೇ ಧನುರ್ವಿದ್ಯಾ ಪ್ರವೀಣರು. ಲಕ್ಷ್ಮಣ ಕುಮಾರ, ತೋರಿಸಿ ನಿನ್ನ ಪರಾಕ್ರಮ. ಅಭಿಮನ್ಯು, ನಿನ್ನ ಪರಾಕ್ರಮ. ಆಚಾರ್ಯ ದೇವ, ನನ್ನನ್ನು ಆಶೀರ್ವದಿಸಿ. ವಿಜಯೀ ಭವ. ಭಲೆ ಕುಮಾರ, ಭಲೆ. ಧನುರ್ವಿದ್ಯಾ ಪ್ರವೀಣನಾದ ಅಭಿಮನ್ಯುವಿಗೆ ನೋಡಿದಿರಲ್ವ ವೀರಾಭಿಮನ್ಯುವಿನ ವೀರ್ಯ ಪರಾಕ್ರಮಗಳು, ಪರ್ವತಗಳನ್ನೇ ಭೇದಿಸುವಷ್ಟು ಧೈರ್ಯ,
ಏನೇ ಆದರೂ ಇಂದ್ರಾವತಾರಿಯಾದ ಅರ್ಜುನನ ಕುಮಾರನಲ್ಲವೇ. ಇನ್ನು ಮುಂದೆ ನೋಡಿ, ಈ ಅಭಿಮನ್ಯುವಿಗಾಗಿಯೇ ಜನ್ಮ ತಾಳಿದ ಅನುರೂಪಳಾದ ಮತ್ಸ್ಯಮಂಡಲದ ರಾಜಪುತ್ರಿಗೆ ವಿರಾಟರಾಜನ ವರ ಕುವರಿ ನಮ್ಮ ಉತ್ತರೆಯ ನಾಟ್ಯಕಲಾ ಕೌಶಲ್ಯ. ಗುರುಗಳು ಬೇರ್ಯಾರೂ ಅಲ್ಲ, ಅಜ್ಞಾತವಾಸಕ್ಕಾಗಿ ವಿರಾಟನನ್ನು ಆಶ್ರಯಿಸಿದ ಪಾಂಡವ ಮಧ್ಯಮನಾದ ಬೃಹನ್ನಳೆಯ ವೇಷ ತೊಟ್ಟ ಅರ್ಜುನನೇ. ಬನ್ನಿ ಬನ್ನಿ, ಸೂತ್ರಧಾರಣಾದ ಶ್ರೀಕೃಷ್ಣನ ನೇತೃತ್ವದಲ್ಲಿ ಉತ್ತರಾಭಿಮನ್ಯುಗಳ ಪರಿಣಯೋತ್ಸವವನ್ನು ವಿರಾಟ್ ರಂಗಮಂದಿರದಲ್ಲಿ ವೀಕ್ಷಿಸೋಣ. ರಸಿಕರಾದ ನಮ್ಮ ನಿಮ್ಮೆಲ್ಲರಿಗೂ ಸುಂದರವಾದ ಒಂದು ರಸದೌತಣ, ಬನ್ನಿ ಆಸ್ವಾದಿಸೋಣ. ಅಖಂಡ ಚಂಡ ಪ್ರಚಂಡ ಶಸ್ತ್ರಾಸ್ತ್ರ ವಿದ್ಯಾ ಪಾಂಡಿತ್ಯದಲ್ಲಿ ಗಾಂಡೀವಿಯನ್ನೇ ಮೀರಿಸುವ ನನ್ನನ್ನು ಯಾರು ತಡೆದಿದ್ದು? ಸರಿ ಸರಿ, ಯಾರು ನೋಡಿಲ್ಲ ತಾನೆ? ಓ, ನಾಟ್ಯಾಚಾರ್ಯ ಬೃಹನ್ನಳೆ. ಆಚಾರ್ಯ ನಮಸ್ಕಾರ. ಆಚಾರ್ಯ, ನನಗೊಂದು ಚಿಕ್ಕ ಸಂದೇಹ. ಯುವರಾಜ, ಸಂದೇಹ ಚಿಕ್ಕದಾಗಲಿ ದೊಡ್ಡದಾಗಲಿ ನಿಸ್ಸಂದೇಹವಾಗಿ ಕೇಳು. ಆಚಾರ್ಯ,
ನೀವು ಪಾಂಡವರ ಬಳಿ ಕೆಲಸ ಮಾಡುತ್ತಿದ್ದರಲ್ಲವೇ? ಹೌದು. ಆಚಾರ್ಯ, ನಿಮಗೆ ಅರ್ಜುನನ ಪರಿಚಯ ಇದ್ದೇ ಇರುತ್ತದೆ. ಹೌದು, ಚೆನ್ನಾಗಿಯೇ ಇದೆ. ಆಚಾರ್ಯ, ಅವರು ಸವ್ಯಸಾಚಿಗಳಲ್ಲವೇ? ಸವ್ಯಸಾಚಿ ಅಂದರೆ? ಕೇಳಿದೆ ಮಧ್ಯದಲ್ಲಿ ನಿನ್ನ ಪ್ರಶ್ನೆ. ಸವ್ಯಸಾಚಿ ಎಂದರೆ ಎರಡು ಕೈಗಳಿಂದ ಬಾಣಗಳನ್ನು ಬಿಡುವನೆಂದರ್ಥ. ತಿಳಿಯಿತೋ? ಆಚಾರ್ಯ, ಆ ವಿದ್ಯಾರಹಸ್ಯ ನಮಗೂ ತಿಳಿಸುವಿರಾ? ಆ ವಿದ್ಯಾರಹಸ್ಯ ಅರ್ಜುನನನ್ನು ಬಿಟ್ಟು ಅನ್ಯರಿಗೆ ತಿಳಿದಿಲ್ಲ. ಒಳ್ಳೆ ಇಕ್ಕಟ್ಟಿನಲ್ಲಿ ಕಟ್ಟಿ ಹಾಕಿದ್ದೀರಿ. ಪ್ರಭು, ಪ್ರಭು, ನೀವು ಧನುರ್ವಿದ್ಯಾ ಪ್ರವೀಣರಲ್ಲವೇ? ಹೌದು ಹೌದು, ಧನುರ್ವಿದ್ಯೆ ಒಂದೇ ಏಕೆ, ಎಲ್ಲ ವಿದ್ಯೆಗಳಲ್ಲಿಯೂ ಗಾಂಡೀವಿಯನ್ನು ಮೀರಿಸುವ ಅಮಿತ ಪರಾಕ್ರಮ ನಮ್ಮದು. ಯುವರಾಜ, ಹಾಗಾದರೆ ನಿಮ್ಮ ಬಲ ಪರಾಕ್ರಮಗಳು? ಬಲ ಪರಾಕ್ರಮಗಳು ಅವು ಉಚಿತ ಸಮಯದಲ್ಲಷ್ಟೇ ಅಭಿವ್ಯಕ್ತವಾಗುತ್ತವೆ. ಅವು ಅಭಿವ್ಯಕ್ತವಾದಾಗ ಅವುಗಳನ್ನು ನೋಡುವ ಸಾಮರ್ಥ್ಯ ನಿಮಗಂತೂ ಇಲ್ಲ. ಹಾಗಾದರೆ ನಿಮ್ಮ ಬಲ ಪರಾಕ್ರಮಗಳನ್ನು ಹಿಂದೆ ಕರುಣಿಸಿ. ಅಯ್ಯಯ್ಯೋ, ಇಲ್ಲ, ನಾನು ಖಡ್ಗವನ್ನು ತಂದಿಲ್ಲ. ಶರಸಂಧಾನ ಮಾಡಲು ಖಡ್ಗ ಬೇಕೆ ಯುವರಾಜ? ಅದು ನಾನು ಧನಸನ್ನು ತಂದಿಲ್ಲ. ಹಾಗಾದರೆ ನಿಮ್ಮ ಕೈಯಲ್ಲಿರುವುದು? ಇದು ನಮ್ಮ ಗದೆ. ಆಯ್ತು ಆಯ್ತು, ಯುವರಾಜರ ಸಮೀಪದಲ್ಲೇ ಚೇಷ್ಟೆಗಳೇ. ಆಚಾರ್ಯರೇ, ನಮ್ಮ ಉತ್ತರ ಕುಮಾರಿಯ ನಾಟ್ಯಾಭ್ಯಾಸ ಎಲ್ಲಿಗೆ ಬಂತು? ಪೂರ್ಣವಾಗುವ ಹಂತದಲ್ಲಿದೆ, ಪರೀಕ್ಷಿಸುವಿರಾ? ಸಂಪೂರ್ಣವಾಗಲಿ, ಸಂವೀಕ್ಷಿಸುತ್ತೆ. ಯುವರಾಜರು ಒಳ್ಳೆ ಕವಿಗಳೇ. ಉತ್ತರೇ ಉತ್ತರೇ. ಉತ್ತರೇ, ನಿನ್ನ ಆಟ ಚೇಷ್ಟೆಗಳನ್ನೆಲ್ಲ ಕಟ್ಟಿಟ್ಟು ನಾಟ್ಯವಿದ್ಯೆಯಲ್ಲಿ ನಿನಗೆ ನೀನೇ ಸದೃಶಳೆಂಬ ಕೀರ್ತಿ ಚಿರಸ್ಥಾಯಿಯಾಗಬೇಕು. ನಮ್ಮನ್ನು ನೋಡು, ಎಲ್ಲ ವಿದ್ಯೆಗಳಲ್ಲಿಯೂ ಪಾರಾವಾರ ಪಾರೀಣರು ನಾವು. ಅದೇ ರೀತಿಯಾಗಿ ನೀನು ನಾಟ್ಯ ವಿದುಷೀಮಣಿಯಾಗಬೇಕು. ಅರ್ಥವಾಯಿತೇ? ಎಲ್ಲ ಯುವರಾಜರು ಸಾಲು ಸಾಲಾಗಿ ಬಂದು ಸ್ವಯಂವರಕ್ಕೆ ನಿಲ್ಲಬೇಕು. ಅಯ್ಯಯ್ಯೋ, ನಾಟಕ. ಆಚಾರ್ಯರೇ, ಹಾಗಾದರೆ ನಾನು ಬರಲ್ಲ? ಯುವರಾಜ, ಅಯ್ಯಯ್ಯೋ, ಇದಕ್ಕೆ ಬಿಡಿ. ಅಯ್ಯಯ್ಯೋ, ಅಯ್ಯೋ, ಕೌರವರನ್ನ ದಕ್ಷಿಣ ಸಂಗ್ರಹಣ ಮಾಡಿದಾಗ ಅರ್ಜುನನನ್ನು ಬಿಟ್ಟು ಉಳಿದೆಲ್ಲ ಪಾಂಡವರ ಹಾಗೂ ತಮ್ಮಂದಿರ ಸಹಾಯದಿಂದ ಶತ್ರು ಸೇನೆಯನ್ನೆಲ್ಲವನ್ನು ಸೋಲಿಸಿ ಅಷ್ಟೂಗೋಗಳನ್ನು ಮರಳಿ ಪಡೆದ ಮತ್ಸ್ಯನಗರಿಯ ಮಹಾರಾಜ ವಿರಾಟರಾಜನು ಹರ್ಷಭರಿತನಾಗಿ ವಿಜಯೋತ್ಸಾಹದಿಂದ ಪಾಂಡವರಿಂದ ಕೂಡಿಕೊಂಡು ನಗರವನ್ನು ಪ್ರವೇಶಿಸಿದನು. ಇಷ್ಟರಲ್ಲಿಯೇ ಕುಹಕಿಗಳಾದ ದುರ್ಯೋಧನಾದಿಗಳು ಉತ್ತರ ದಿಕ್ಕಿನಲ್ಲಿರುವ ಗೋಗಳನ್ನೂ ಅಪಹರಿಸಿದರು. ಪಾಪ ಮಹಾರಾಜರ ಸ್ಥಿತಿ, ವಿಜಯೋತ್ಸಾಹ ಒಂದು ಕಡೆ, ಗೋ ಅಪಹರಣದಿಂದಾದ ನಿರುತ್ಸಾಹ ಮತ್ತೊಂದು ಕಡೆ. ನೀವೇ ನಿರೀಕ್ಷಿಸಿ ರಾಜರ ಅವಸ್ಥೆ. ಕಂಕಭಟ್ಟರೆ, ನನ್ನ ಮಗ ಉತ್ತರ ಕುಮಾರ ಎಲ್ಲಿ ಹೋಗಿದ್ದಾನೆ? ರಾಜನ್, ನಾವೆಲ್ಲರೂ ದಕ್ಷಿಣ ದಿಕ್ಕಿಗೆ ಹೋದಾಗ ಉತ್ತರ ದಿಕ್ಕಿನಲ್ಲಿರುವ ಉಳಿದ ಗೋಗಳನ್ನೆಲ್ಲ ಆ ಕೌರವರು ಅಪಹರಿಸಲು ಬಂದಿದ್ದರು. ಇದನ್ನು ಕೇಳಿದ ನಮ್ಮ ಯುವರಾಜರು ಬೃಹನ್ನಳೆಯನ್ನು ಸಾರಥ್ಯನ್ನಾಗಿ ಮಾಡಿಕೊಂಡು ಆ ಕೌರವರನ್ನು ಪರಾಜಯಗೊಳಿಸಿ
ಗೋಧನವನ್ನು ಮರಳಿ ಪಡೆಯಲು ಹೋಗಿದ್ದಾರೆ. ನನ್ನ ಮಗನು ಬೃಹನ್ನಳೆಯನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಹೋಗಿರುವನೆ. ಯಾರಲ್ಲಿ ಗಜ ತುರಗ ರಥ ಪದಾತಿಗಳನ್ನು ವಿವಿಧ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಹೊರಡಿ. ಮಹಾರಾಜ, ಬೃಹನ್ನಳೆ ಸಾರಥಿಯಾಗಿರುವಾಗ ಶತ್ರುಗಳು ನಿನ್ನ ಗೋಗಳನ್ನು ಏನು ಮಾಡಲಾರರು. ಕೌರವರನ್ನಷ್ಟೇ ಅಲ್ಲ, ಸುರಾಸುರ ನಾಗ ಯಕ್ಷ ಯಾತುಧಾನರನ್ನು ಪರಾಭವಗೊಳಿಸುವ ಸಾಮರ್ಥ್ಯ ಆ ಸಾರಥ್ಯಕ್ಕಿದೆ. ಸಂತೋಷ ಸುದ್ದಿಯನ್ನು ತಿಳಿಸಿರುವೆ, ತೆಗೆದುಕೋ. ರಾಜನ್, ಗೋಧನ ಮರಳಿ ಬಂತೆ. ಕೌರವರು ಪರಾಜಿತರಾದರೆ, ನಾನಾಗಲೇ ಹೇಳಿದೆ, ಬೃಹನ್ನಳೆ ಸಾರಥಿಯಾದರೆ ಯಾರಿಗಾದರೂ ಜಯ ನಿಶ್ಚಿತವೇ. ಸೇನಾಧಿಪತಿ, ಆಜ್ಞೆ ಮಹಾರಾಜ. ರಾಜ ಮಾರ್ಗಗಳಲ್ಲಿ ಧ್ವಜಗಳನ್ನೇರಿಸಿ ಎಲ್ಲ ಕಡೆಗೂ ತೋರಣಗಳನ್ನು ಕಟ್ಟಿರಿ. ಜೋರಾಗಿ ಮಂಗಳವಾದ್ಯಗಳನ್ನು ಭಾರಿಸಿ ಜಯ ಜಯ ಧ್ವನಗಳನ್ನು ಮಾಡಿಸಿ. ಈ ಶುಭ ಸಂತೋಷದ ಸಮಯದಲ್ಲಿ ನಾವು ದ್ಯೂತ ಕ್ರೀಡೆಯನ್ನು ಆಡಲೇಬೇಕು. ಸೈರಂದ್ರಿ, ಬೇಗನೆ ಲೆತ್ತಗಳನ್ನು ತೆಗೆದುಕೊಂಡು ಬಾ. ಈ ಶುಭ ಸಂತೋಷ ಸಮಯದಲ್ಲಿ ದ್ಯೂತ ಕ್ರೀಡಬೇಕೆ ಮಹಾರಾಜ? ಬೇಡ. ಆ ಪಾಂಡುಪುತ್ರ ಯುಧಿಷ್ಠಿರನ ಕತೆ ನಿಮಗೆ ಗೊತ್ತೇ ಇದೆ. ಸಮೃದ್ಧ ರಾಜ್ಯವನ್ನು, ಮಹಾಪರಾಕ್ರಮಿಗಳಾದ ಸಹೋದರರನ್ನು, ಸರ್ವಸ್ವವನ್ನು ಆ ಜೂಜಿನಲ್ಲಿ ಕಳೆದುಕೊಂಡ. ಆದ್ದರಿಂದ ಇದು ಯುಕ್ತವಲ್ಲ. ಇಷ್ಟಿದ್ದರೂ ಆಡಲೇಬೇಕೆಂದು ನಿಮ್ಮ ಇಚ್ಛೆ ಇದ್ದರೆ ಹಾಗೆ ಆಗಲಿ. ಭಟ್ಟರೆ ನೋಡಿ, ಯುದ್ಧದಲ್ಲಿ ನನ್ನ ಕುಮಾರನೇ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನಾದಿಗಳನ್ನು ಸದೆಬಡೆದು ಗೋಧನವನ್ನು ತಂದಿದ್ದಾನೆ, ಕೌರವರನ್ನು ಸೋಲಿಸಿದ್ದಾನೆ. ಹೌದು ಹೌದು, ಬೃಹನ್ನಳೆ ಸಾರಥಿಯಾಗಿರುವಾಗ ಯಾರಿಗೆ ತಾನೇ ಪರಾಜಯ? ಬ್ರಾಹ್ಮಣಾದವ ಬ್ರಾಹ್ಮಣಾದವ ನಪುಂಸಕನನ್ನು ನನ್ನ ಕುಮಾರನ ಸಮನಾಗಿ ಹೊಗಳುತ್ತಿರುವೆಲ್ಲ ವಾಚ್ಯ ವಾಚ್ಯ ಅವಿವೇಕಿ. ಭೀಷ್ಮಾದಿಗಳನ್ನು ನನ್ನ ಕುಮಾರನೇಕೆ ಸೋಲಿಸಬಾರದು? ಎಲೋ ಬ್ರಾಹ್ಮಣ, ನಿನ್ನ ಅಪರಾಧಗಳನ್ನು ಕ್ಷಮಿಸಿದ್ದೇನೆ. ಬದುಕುವ ಆಸೆ ಇದ್ದರೆ ಮತ್ತೆ ಹೀಗೆ ಮಾತನಾಡಬೇಡ. ಭೀಷ್ಮದ್ರೋಣ ತೀರದ ಮಹಾರಥರಿದ್ದಲ್ಲಿ ಬೃಹನ್ನಡೆ ಹೊರತು ಮತ್ಯಾರು ಅವರೊಡನೆ ಹೋರಾಡಬಲ್ಲರು? ಬೇಡವೆಂದರೂ ಮತ್ತೆ ಮತ್ತೆ ಅದನ್ನೇ ಮಾತನಾಡುತ್ತಿರುವೆಲ್ಲ. ಹರಿವೀರ ಭಯಂಕರ ಶಾತ್ರವ ಸಮರ ದುರಂಧರ ಉತ್ತರ ಕುಮಾರರಿಗೆ ಜಯವಾಗಲಿ. ಮತ್ಸ್ಯಮಂಡಲ ರಾಜಕುಮಾರ ಜಿತ ಸೈನ್ಯ ಸಾಗರ ಉತ್ತರ ಕುಮಾರರಿಗೆ ಜಯವಾಗಲಿ. ರಾಜನ್, ಈ ಬ್ರಾಹ್ಮಣನನ್ನು ಹೊಡೆದವರು ಯಾರು? ಈ ಮಹಾಪಾಪ ಕಾರ್ಯವನ್ನು ಮಾಡಿದ್ದು ಯಾರು? ಈ ದುಷ್ಟನನ್ನು ನಾನೇ ಹೊಡೆದದ್ದು, ಇವನಿಗಿಷ್ಟೇ ಸಾಲದು. ಶೂರನಾದ ನಿನ್ನನ್ನು ಹೊಗಳುತ್ತಿರುವಾಗ ಇವನು ನಪುಂಸಕನನ್ನು ಹೊಗಳುತ್ತಿದ್ದಾನೆ. ರಾಜನ್, ನೀನು ಅಕಾರ್ಯವನ್ನು ಮಾಡಿರುವೆ. ಈ ಬ್ರಾಹ್ಮಣನನ್ನ ಬೇಗ ಸಂತೈಸು.
ಇಲ್ಲವೆಂದರೆ ಬಹುದೊಡ್ಡ ಅನರ್ಥವೇ ಕಾದಿದೆ ರಾಜನ್. ಬ್ರಾಹ್ಮಣೋತ್ತಮ, ನನ್ನನ್ನು ಮನ್ನಿಸು. ರಾಜನ್, ಇದನ್ನು ಈ ಮೊದಲೇ ಕ್ಷಮಿಸಿದ್ದೇನೆ. ನನಗೆ ನಿಮ್ಮ ಮೇಲೆ ನವಲೇಶವೂ ಕೋಪವಿಲ್ಲ. ಇರಲಿ, ಯುವರಾಜರೇ, ಯುದ್ಧವು ಹೇಗಾಯಿತು ಹೇಳಿ? ಹೌದು ಕುಮಾರ, ಅಥಿರಥ ಮಹಾರಥರಾದ ಭೀಷ್ಮ ದ್ರೋಣರನ್ನು ನೀನು ಹೇಗೆ ಎದುರಿಸಿದೆ? ಆ ಪ್ರಚಂಡ ಕೌರವ ಸೇನೆಯನ್ನು ಹೇಗೆ ಸೋಲಿಸಿದೆ? ಅಷ್ಟೊಂದು ಗೋಧನವನ್ನು ಹೇಗೆ ಮರಳಿಸಿದೆ ಕುಮಾರ? ಮಹಾರಾಜ, ಭೀಷ್ಮ ದ್ರೋಣಾದಿಗಳನ್ನ ಹೆದರಿಸಿದ್ದು ನಾನಲ್ಲ, ಆ ಕೌರವ ಮಹಾಸೇನೆಯನ್ನು ಎದುರಿಸಿದ್ದು ನಾನಲ್ಲ, ಅಷ್ಟು ಗೋವುಗಳನ್ನ ಮರಳಿ ಕಳಿಸಿದ್ದಂತೂ ನಾನಲ್ಲವೇ ಅಲ್ಲ ಮಹಾರಾಜ. ಆ ಕಾರ್ಯವನ್ನೆಲ್ಲ ಮಾಡಿದ್ದು ಒಬ್ಬ ದೇವಪುತ್ರನು. ಆ ಕೌರವ ಮಹಾಸೇನೆಯನ್ನು ನೋಡಿ ಹೆದರಿ ಓಡುತ್ತಿದ್ದ ನನ್ನನ್ನು ತಡೆದು ನನ್ನನ್ನು ಸಾರಥಿಯನ್ನಾಗಿ ಮಾಡಿ ತಾನೇ ರಥಿಕನಾಗಿ ಅಷ್ಟು ಗೋವುಗಳನ್ನ ಮರಳಿಸಿ ಷಡ್ರಥಗಳನ್ನು ಉರುಳಿಸಿ ಮಂದಹಾಸದಿಂದ ಸಮಗ್ರ ಸೇನೆಯನ್ನು ಮುಗಿಸಿದನು. ಅಪ್ಪ, ಅದೇನು ಧನಸ್ಸು, ಅವೇನು ಬೇಗ, ಅದೆಷ್ಟು ಬಾಣಗಳು! ನೆನೆಸಿಕೊಂಡರೆ ಮೈ ರೋಮಾಂಚನವಾಗುತ್ತದೆ ಮಹಾರಾಜ, ಮೈ ರೋಮಾಂಚನವಾಗುತ್ತದೆ. ಹಾಗಾದರೆ ಎಲ್ಲಿ ಆ ಶಸ್ತ್ರಾಸ್ತ್ರ ವಿದ್ಯಾ ಪಾರಾವರಣದ ವೀರನು? ಎಲ್ಲಿ ನಮ್ಮ ಕುಮಾರರ ಪ್ರತಿನಿಧಿಯಾಗಿ ಯುದ್ಧ ಮಾಡಿ ವಿಜಯ ಕಿರೀಟವನ್ನು ಯುವರಾಜರಿಗೆ ಅಲಂಕರಿಸಿದ ಆ ನಿಸ್ವಾರ್ಥ ಪರಾಕ್ರಮಿ ಎಲ್ಲಿ ಕುಮಾರ, ಎಲ್ಲಿ? ಆ ವೀರನು ಹೊರಗಡೆ ನಿಂತಿದ್ದ, ನಾನೇ ಅವನನ್ನು ತಡೆದೆ. ಯುದ್ಧವಲ್ಲದ ಬೇರೆ ಸಂದರ್ಭಗಳಲ್ಲಿ ನನ್ನ ಶರೀರದಲ್ಲಿ ಗಾಯವನ್ನುಂಟು ಮಾಡಿದವನನ್ನು ಖಂಡಿತವಾಗಿಯೂ ಬಿಡುವುದಿಲ್ಲವೆಂದು ಆ ವೀರನ ಶಪಥ. ರಕ್ತಸಿಕ್ತನಾದ ನನ್ನನ್ನು ನೋಡಿದ ಮಾತ್ರಕ್ಕೆ ತಾಳ್ಮೆಗೆಟ್ಟು ಬಹುಕ್ರೋಧದಿಂದ ನಿಮ್ಮನ್ನೂ ನಿಮ್ಮ ಮಂತ್ರಿಗಳನ್ನೂ ನಿಮ್ಮ ಸಾಮ್ರಾಜ್ಯವನ್ನು ನಾಶ ಮಾಡಿದರೂ ಮಾಡಬಹುದೆಂದೇ ನಾನೇ ಅವನನ್ನು ತಡೆದದ್ದು. ಭಟ್ಟರೆ, ಅವರೇಕೆ ನನ್ನನ್ನು ನನ್ನ ಸಾಮ್ರಾಜ್ಯವನ್ನು ನಾಶ ಮಾಡಬೇಕು? ನನಗಂತೂ ಏನೂ ಅರ್ಥವಾಗುತ್ತಿಲ್ಲ. ಕುಮಾರ, ಬೇಗನೆ ಆ ವೀರನನ್ನು ಕರೆಯಿಸು. ಬೃಹನ್ನಳೆ, ಬೃಹನ್ನಳೆ, ರಾಜನ್, ಇವರೇ ಅರ್ಜುನ ಫಾಲ್ಗುನ ಪಾರ್ಥ ಧನಂಜಯಾದಿ ಬಹುನಾಮಾಂಕಿತರಾದ ಆ ವಿಜಯ ಕಿರೀಟವನ್ನು ನನಗೆ ಅಲಂಕರಿಸಿದ್ದು ಇವರೇ. ಅಂದರೆ ಈ ಮಹಾವೀರ ಪಾಂಡವ ಮಧ್ಯಮ ಅರ್ಜುನನೇ? ಹೌದು ಹೌದು, ನಮ್ಮ ಉತ್ತರ ಕುಮಾರಿಯ ನಾಟ್ಯಾಚಾರ್ಯ ಬೃಹನ್ನಳೆ. ಹಾಗಾದರೆ ಧರ್ಮರಾಜ, ಭೀಮಸೇನ, ನಕುಲ ಸಹದೇವರು, ಮಹಾಪತಿವ್ರತೆ ಪಾಂಚಾಲಿ ಇವರೆಲ್ಲ? ಅವರು ಇಲ್ಲೇ ಇದ್ದಾರೆ ಮಹಾರಾಜ. ಈ ಧಾಮ ಗ್ರಂಥಿ ತಂತಿಪಾಲ ನಾಮಧೇಯರೇ ನಮ್ಮ ಸಹೋದರ ನಕುಲ ಸಹದೇವರು. ಚೀಮೂತ ಕೀಚಕಾದಿ ಮಹಾಮಲ್ಲರನ್ನು ಮರ್ತಿಸಿದ ಮಹೋನ್ನತ ಬಲಶಾಲಿ ಈ ಬಲಲನೆ ನಮ್ಮ ಅಗ್ರಜ ಭೀಮಸೇನ. ಪ್ರಾತಿವ್ರತ್ಯ ಭೂಷಾಲಂಕೃತಳಾದ ಈ ಸಾತ್ವಿ ಶಿರೋಮಣಿ ಮಾಲಿನಿಯೇ ಪಾಂಚಾಲಿ. ರಾಜಸೂಯಾಧ್ವರ ಪ್ರವರ್ತಕನು ನಿತ್ಯ ಸತ್ಯ ಭಾಷಾವ್ರತ ಶಾಲಿಯಾದ ನಮ್ಮೆಲ್ಲರ ಅಗ್ರಜ ಧರ್ಮರಾಜರೇ ಈ ಪಂಕಭಟ್ಟರು. ಧರ್ಮರಾಜ, ಅರ್ಜುನ, ನೀವೆಲ್ಲರೂ ಪಾಂಡವರೆಂದು ತಿಳಿಯದೆ ಬಹಳ ಅಪಚಾರ ಮಾಡಿದ್ದೇನೆ, ಬಹಳ ಪಶ್ಚಾತ್ತಾಪದಿಂದ ದುಃಖಿತನಾಗಿದ್ದೇನೆ. ಇದಕ್ಕೇನಾದರೂ ಪ್ರತಿಯಾಗಿ ಮಾಡ ಬಯಸಿದ್ದೇನೆ. ನನ್ನ ಮಗಳಾದ ಉತ್ತರೆಯನ್ನು ನೀನೇ ಸ್ವೀಕರಿಸು ಅರ್ಜುನ, ನೀನೇ ಇವಳಿಗೆ ಸರಿಯಾದ ಪತಿ. ನನ್ನ ರಾಜ್ಯ ಐಶ್ವರ್ಯಗಳನ್ನು ನಿಮ್ಮ ಸಹೋದರರೆಲ್ಲರೂ ಸ್ವೀಕರಿಸಿರಿ. ಮಹಾರಾಜ, ಅವಳಿಗೆ ನಾಟ್ಯಾಚಾರಣಾದ ನಾನು ಈ ಕಾರ್ಯಕ್ಕೆ ಯೋಗ್ಯನಲ್ಲ. ನಿನ್ನ ಮಗಳನ್ನು ನಾನು ಸೊಸೆಯನ್ನಾಗಿ ಸ್ವೀಕರಿಸುತ್ತೇನೆ.
ಭರತ ವಂಶಕ್ಕೂ ಮತ್ಸ್ಯ ದೇಶಕ್ಕೂ ಈ ಸಂಬಂಧವೇ ಉಚಿತವಾದದ್ದು. ಹೌದು ಮಹಾರಾಜ, ಉತ್ತರಾಭಿಮನ್ಯುಗಳ ಕಲ್ಯಾಣ ಸಮಸ್ತ ಲೋಕಕ್ಕೆ ಕಲ್ಯಾಣ. ಏನಂತೀಯ ಯುವರಾಜರೇ? ಹೌದು ಹೌದು ಉತ್ತರೇ, ಹಾಗಾದರೆ ಅಭಿಮನ್ಯು ಕುಮಾರ, ಅಸಾಮರ್ಥ್ಯ ಅಸಂದಿಗ್ಧವಾಗಿ ಅರ್ಥವಾಗಿವೆ. ಅರ್ಧರಾಜ್ಯ ಪ್ರದಾನಕ್ಕೆ ಅವರು ಸುಮುಖರಾದಂತೆ ಕಂಡು ಬರುತ್ತಿಲ್ಲ. ಇಷ್ಟು ತಿಳಿದಿದ್ದರು ನನ್ನನ್ನು ಸಂಧಾನಕ್ಕೆ ಕಳಿಸುವುದರಲ್ಲಿ ನಿನ್ನ ಆಂತರ್ಯವೇನು ಧರ್ಮಾನಂದನ? ನಿನಗೆ ತಿಳಿಯದ ವಿಷಯವೇನಿದೆ ವಾಸುದೇವ? ಪುತ್ರ ವ್ಯಾಮೋಹದಿಂದ ದೊಡ್ಡಪ್ಪ ದುರ್ಯೋಧನನ ದುರಾಲೋಚನೆಗಳನ್ನು ತಡೆಯದಿದ್ದರು ಉಭಯ ಕುಟುಂಬ ಶ್ರೇಯೋಭಿಲಾಷಿಗಳು ಪಾಂಡವಾಭಿಮಾನಿಗಳು ಆದ ಗುರು ವೃದ್ಧರು ಗುರುಜನರು ಈ ಸಂಧಾನವನ್ನು ನಿರಾಕರಿಸಲಾರರು. ಅದು ನಿನ್ನ ಭ್ರಮೆ ಯುಧಿಷ್ಠಿರ. ಅಂದು ತುಂಬಿದ ಸಭೆಯಲ್ಲಿ ಎಂದು ಕಾಣದ ಕೇಳದ ಅರಿಯದ ಅಧರ್ಮ ಕಣ್ಣು ಮುಂದೆ ನಡೆಯುತ್ತಿರುವಾಗ ನೋಡಿ ತಡೆಯದೇ ಇದ್ದವರು ಇಂದು ನಿಮ್ಮ ಅಭಿಪ್ರಾಯವನ್ನು ಕೇಳಿ ಅದಕ್ಕೆ ಸಮ್ಮತಿ ನೀಡಿ ನಿಮಗೆ ನ್ಯಾಯ ಒದಗಿಸುವರೆಂದು ನನಗಂತೂ ನಂಬಿಕೆ ಇಲ್ಲ. ಒಂದು ವೇಳೆ ಅವರೆಲ್ಲರೂ ಸೇರಿ ನಿಮ್ಮ ಅಭಿಪ್ರಾಯವನ್ನು ನಿರಾಕರಿಸಿದರೆ? ನಿರಾಕರಿಸಿದರೆ ಅದು ನಮ್ಮ ದೌರ್ಭಾಗ್ಯ. ನಮ್ಮನ್ನು ಬೆಳೆಸಿ ವಿದ್ಯಾಬುದ್ಧಿಗಳನ್ನು ಕಲಿಸಿದ ಹಿರಿಯರೇ ನಿರ್ದಯಿಗಳಾಗಿ ಧರ್ಮ ವಿದ್ರೋಹಕ್ಕೆ ಕಾರಣರಾದರೆ ಗತ್ಯಂತರವೇ ಇಲ್ಲ. ಅಧಿಕಾರ ಐಶ್ವರ್ಯಕ್ಕಾಗಿ ಅಣ್ಣ ತಮ್ಮಂದಿರಾದ ನಾವು ಕ್ರೋಧಾವೇಶಗಳನ್ನು ಧರಿಸಿಕೊಂಡು ಪರಸ್ಪರ ಹಿಂಸೆಗೆ ತುತ್ತಾಗುವುದು ನನಗಂತೂ ಇಷ್ಟವಿಲ್ಲ. ಪ್ರಜಾನಾಶದ ಜೊತೆಗೆ ವಂಶನಾಶವನ್ನು ಮಾಡಿ ಈ ದೇಶವನ್ನು ಮೃತ್ಯುದೇವತಾ ತಾಂಡವರಂಗವನ್ನಾಗಿಸಲು ನಾನಂತೂ ಸಮರ್ಥನಾಗಲಾರೆ. ಪ್ರಜಾಶಾಂತಿಗಾಗಿ ಬಂಧುಜನ ಕ್ಷೇಮಕ್ಕಾಗಿ ದೇಶ ಸೌಭಾಗ್ಯಕ್ಕಾಗಿ ನಾನು ಯಾವತ್ಯಾಗಕ್ಕೂ ಸಿದ್ಧ. ಬೇಕಾದರೆ ಕೌರವ ಸಾಮ್ರಾಜ್ಯವನ್ನು ಅವರೇ ಪರಿಪಾಲಿಸಲಿ. ಆದರೆ ಅಣ್ಣ ತಮ್ಮಂದಿರಾದ ನಮಗೆ 5 ಗ್ರಾಮಗಳನ್ನಾದರೂ ಕೊಡುವುದಾಗಿ ನಮ್ಮ ಚಿಕ್ಕ ಆಸೆ ಎಂದು ಪ್ರಾರ್ಥಿಸುವ. ನಮಗೆ ಆ 5 ಗ್ರಾಮಗಳನ್ನಾದರೂ ಕೊಡಿಸು ಕೃಷ್ಣ. ಅಭಿಮನ್ಯು ಸ್ವೀಕರಿಸುವ ಮುಂಚೆ ಕುಮಾರ ಅಂಗೀಕರಿಸುವುದಿಲ್ಲ.
ಬಾಲಕ. ಅಭಿಮನ್ಯು ಸಾಕು ನಿನ್ನ ಉದ್ಘಟತನ, ಆದ್ಯನನ್ನು ಅವಮಾನಿಸುತ್ತಿದ್ದಿ. ನಿನ್ನ ಈ ಅಧಿಕ ಪ್ರಸಂಗಕ್ಕೆ ಕ್ಷಮೆ ಇಲ್ಲ. ಹೌದು, ಕ್ಷಮೆ ಇಲ್ಲ, ಕ್ಷಮಿಸಲಾಗುವುದೂ ಇಲ್ಲ. ನಿಷ್ಕಲಂಕವಾದ ಪೌರುಷದಿಂದ ಕ್ಷಾತ್ರರನ್ನು ಸಾರುತ್ತಿರುವ ಕುಮಾರನನ್ನು ಕ್ಷಮಿಸುವುದಿಲ್ಲ. ಪಾಂಚಾಲಿ, ನಿನ್ನ ಈ ಪ್ರಸಂಗಗಳಿಂದ ಕ್ರೋಧಾಗ್ನಿಯನ್ನು ಉಚ್ಚಾರಗೊಳಿಸಿ ನಮ್ಮ ಈ ಶಾಂತಿ ಪ್ರಯತ್ನಕ್ಕೆ ಭಂಗ ತರಬೇಡ. ಶಾಂತಿ? ಅದಕ್ಕೆ ಇಷ್ಟು ಪ್ರಯತ್ನ ಬೇಕೆ? ಶ್ಮಶಾನದಲ್ಲಿಲ್ಲವೇ ಶಾಂತಿ? ಮರಣ ಹೊಂದಿದರೆ ಸಿಗೋದಿಲ್ಲವೇ ಶಾಂತಿ? ಪಾಂಚಾಲಿ, ನನ್ನನ್ನು ನಿಲ್ಲಿಸಬೇಡಿ. ಹದ್ದು ಮೀರಿ ಹರಿಯುತ್ತಿರುವ ಸಂತಾಪ ಸಾಗರವನ್ನು ತಡೆಯಬೇಡಿ. ನನ್ನಲ್ಲಿ ತಾತ್ಸಲ್ಯಮಾನವಾದ ಕ್ರೋಧಾಜ್ಞೆಯನ್ನು ಶಾಂತ ಮಾಡಬೇಡಿ. ಶಾಂತಿ ಪ್ರಿಯರನ್ನು ಅಕೀರ್ತಿ ನಿಮಗೆ. ಅಣ್ಣನ ಮಾತನ್ನು ಶಿರೋಭೂಷಾಮಣಿ ಅಂತ ಧರಿಸುವ ಈ ತಮ್ಮಂದಿರು ಎಂಬುವ ಕೀರ್ತಿ ಇವರಿಗೆ ಆಚಂದ್ರಾರ್ಥವಾಗಿರಲಿ. ನಾನು ಇಷ್ಟು ದಿನ ನೀವು ನಿಮ್ಮ ಪ್ರತಿಜ್ಞೆಗಳನ್ನು ಪೂರೈಸಿಕೊಳ್ಳುತ್ತೀರೆಂದು ಭಾವಿಸಿದ್ದೆ, ಅದಕ್ಕಾಗಿಯೇ ಸಹಿಸಿಕೊಂಡಿದ್ದೆ. ಈ ನಿಮ್ಮ ಗದಾ ಗಾಂಡೀವಗಳು ಕೇವಲ ಅಲಂಕಾರ ಪ್ರಾಯವೆಂದು ನನಗೆ ಈಗ ಅರ್ಥವಾಯಿತು. ಪಾಂಚಾಲಿ, ಆಕ್ರೋಶ ಬೇಡ. ಹೇಗೆ ಬರೆಸಲಿ ಪ್ರಭು, ಹೇಗೆ ಬರೆಸಲಿ? ಸ್ಥಾನದಿಂದ ಪವಿತ್ರವಾದ ಈ ನನ್ನ ಕೇಶಗಳು ದುಶ್ಯಾಸನ ಕೈಗೆ ಸಿಲುಕಿಯೇ ಅಪವಿತ್ರವಾಗಿವೆ. ಪ್ರಭು, ನೀನು ಆ ಸಭೆಯಲ್ಲಿ ಕೌರವರ ಮರಣ ಸತ್ಯ, ಪಾಂಡವರ ಜಯ ಸತ್ಯ, ಇದೇ ನನ್ನ ಮಾತು ಎಂಬುದಾಯಿತು. ಇದನ್ನು ಮಾತ್ರ ಮರೆಯಬೇಡ ಪ್ರಭು. ಸಮಾಧಾನದಿಂದಿರಮ್ಮ, ಹಿರಿಯರು ಸಂಧಿ ಮಾಡಿಕೊಂಡರು ಈ ದ್ವೇಷ ಅಳಿಸಿ ಹೋಗುವಂತಹ ಈ ಪರಾಭವಕ್ಕೆ ನಾನು ಸಾಧ್ಯಗೊಳಿಸುತ್ತೇನೆ. ಅಭಿಮನ್ಯು, ನಿನ್ನ ಕಣ್ಣೀರನ್ನು ನಾನು ಒರೆಸುತ್ತೇನೆ. ಇದೊಂದು ಮಾತು ಸಾಕಪ್ಪ, ಸಮಾಧಾನ ಆಗುವಂತಹ ಮಾತನ್ನಾಡಿದ್ದೆ. ಪಾಂಚಾಲಿ, ಇನ್ನು ನೀನು ನಿಶ್ಚಿಂತಳಾಗಿರು. ನಿಮ್ಮೆಲ್ಲರ ಮಾತನ್ನ ನಾನು ಕೇಳಿದ್ದೇನೆ. ನನ್ನ ಕಾರ್ಯವನ್ನು ನಾನು ನಿರ್ವಹಿಸುತ್ತೇನೆ. ಯಥೋ ಧರ್ಮಸ್ತಥೋ ಜಯ. ಧರ್ಮವೇ ಗೆಲ್ಲುತ್ತದೆ, ಅಧರ್ಮವು ನಶಿಸುತ್ತದೆ. ಆ ಕುಬುದ್ಧಿಗಳಾದ ಭಾರತರಾಷ್ಟ್ರರು ನನ್ನ ಮಾತನ್ನ ಕೇಳುವುದಿಲ್ಲ. ಸಮರವೇ ತಥ್ಯ, ಪಾಂಡವರದ್ದೇ ಜಯ. ಪಾಂಡವರು ಶಾಂತಿಪ್ರಿಯರು, ಅವರದೇನೂ ತಪ್ಪಿಲ್ಲ ಎಂಬುವುದನ್ನ ಲೋಕಕ್ಕೆ ತಿಳಿಸಲೆಂದೇ ನಾನು ಈ ಸಂಧಾನಕ್ಕೆ ಹೊರಟಿದ್ದೇನೆ. ಸಹೋದರರಿಗೆ, ಪತ್ನಿ ಪಾಂಚಾಲಿ ದೇವಿಗೆ, ಕುಮಾರರಿಗೆ ಸಮ್ಮತವಾಗದಿದ್ದರೂ ಸಂಧಿ ಪ್ರಯತ್ನವನ್ನು ಮಾಡುತ್ತಿದ್ದಾನೆ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನೇ ರಾಯಭಾರಿಯಾಗಿ ಹೊರಟಿದ್ದಾನೆ. ಕೃಷ್ಣನ ಮಾತುಗಳನ್ನು ಧೃತರಾಷ್ಟ್ರ ಒಪ್ಪುವನೆ. ಅವನೊಪ್ಪಿದರೂ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಗಳು ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡಿಸುವರೆ? ನೋಡೋಣ. ಶಕುನಿಯ ಷಡ್ಯಂತ್ರಗಳು, ವಂಚನೆ, ಕರ್ಣನ ಕುಬುದ್ಧಿ ದುರ್ಯೋಧನನನ್ನು ಎಲ್ಲಿಯವರೆಗೂ ಕರೆದುಕೊಂಡು ಹೋಗುತ್ತವೆಯೋ ನೋಡೋಣ.
ಪ್ರಭು ಶ್ರೀಕೃಷ್ಣನು ಸಂಧಾನಕ್ಕೆ ಬರಲಿದ್ದಾನಂತೆ. ಜೂಜಿನ ಸಮಯದಲ್ಲೇ ಆ ಜೀವನವು ಅರಣ್ಯವಾಸವೇ ವಿಧಿಸಿದ್ದರೆ ಪಾಂಡವರು ಅರ್ಧರಾಜ್ಯವನ್ನ ಬಯಸುತ್ತಾ ಇರಲಿಲ್ಲ. ಪ್ರಚ್ಛನ್ನ ಪಾಂಡವ ಪಕ್ಷಪಾತಿಯಾದ ಆ ಮಾಯಾವಿ ಯಾದವನ ಸಂಧಾನದ ಪ್ರಸಕ್ತಿಯು ಬರುತ್ತಿರಲಿಲ್ಲ. ಸುಯೋಧನ, ಆ ಮಾಯಾವಿಯ ಮಂತ್ರಾಲೋಚನೆಗಳನ್ನು ನಮ್ಮ ತಂತ್ರದಿಂದ ಭಂಗ ಮಾಡಬೇಕು. ಅದಕ್ಕೊಂದು ಉಪಾಯವನ್ನು ಯೋಚಿಸಿದ್ದೇನೆ. ಅದೇನು ಮಾಮ? ದುರ್ಯೋಧನ, ನಮ್ಮೆಲ್ಲರ ಮನಸ್ಸನ್ನು ಮುಚ್ಚಿಕೊಂಡು ಆ ಮಾಯಾವಿ ಯಾದವನಿಗೆ ಮಹೋನ್ನತ ಸ್ವಾಗತ ಸತ್ಕಾರಗಳನ್ನು ಏರ್ಪಾಡು ಮಾಡಬೇಕು. ಆಮೇಲೆ ಅವಮಾನ ಮಾಡಬೇಕು. ನಟ್ಯಕಲಾ ಧುರೀಣರಾದ ನಟಿಮಣಿಯರಿಂದ ನಟ್ಯಪೂರ್ವಕವಾಗಿ ಅವನ ದೋಷಗಳನ್ನು ಹಾಡಿ ಹೊಗಳಿಸಬೇಕು. ಅಷ್ಟರಿಂದಲೇ ಕ್ರುದ್ಧನಾಗಿ ಹೋದರೆ ಸರಿ. ಸೋಲಿಸದೆ ಬಿಡದ ಹಠಮಾರಿಯ ಗೋಪಾಲಕ ಅಷ್ಟಕ್ಕೆ ಚಲಿಸುವನೆ? ಸಾಧ್ಯವೇ ಇಲ್ಲ. ಅಭಿನವ ಶುಕ್ರನಾದ ಈ ಶಕುನಿ ಅಷ್ಟೂ ಯೋಚಿಸಿಲ್ಲ ಅಂತೀಯ ಅಂಗರಾಜ. ಗುರು ಸಾರ್ವಭೌಮರಿಗೆ ಸಪ್ರೇಮ ಪ್ರಣತಿಗಳು. ವಾಸುದೇವನಿಗೆ ಸ್ವಾಗತ. ನನ್ನ ಸ್ವಾಗತ ಸತ್ಕಾರಗಳ ಬಗ್ಗೆ ಗಾಂಧಾರ ರಾಜರು ತುಂಬಾನೇ ಶ್ರಮ ಪಟ್ಟಿದ್ದೇನೆಂದೆನಿಸುತ್ತಿದೆ. ಪಾಂಡವರೆಲ್ಲ ಕ್ಷೇಮವೇ ನಂದನಂದನ? ಎಲ್ಲರೂ ಕ್ಷೇಮವೇ ಮಹಾರಾಜ. ಅವರು ನಿಮ್ಮ ಕ್ಷೇಮವನ್ನ ಪ್ರತ್ಯೇಕ ಹೆಸರಿಸಿ ಕೇಳೆಂದು ಹೇಳಿದ್ದಾರೆ. ಕೌರವ ಪಾಂಡವರಿಗೆ ಪ್ರೇಮಪೂರ್ವಕವಾಗಿ ಸಂಧಿ ಮಾಡಿ ಶಾಂತಿ ಸ್ಥಾಪನೆಯ ನಿಮಿತ್ತವಾಗಿ ನಾನು ಸಂಧಾತನಾಗಿ ಬಂದಿದ್ದೇನೆ. ಮಾಮ, ನಿಯಮದ ಪ್ರಕಾರ ಪಾಂಡವರು ಅರಣ್ಯ ಅಜ್ಞಾತವಾಸಗಳನ್ನ ಮುಗಿಸಿದ್ದಾರೆ. ಅವತ್ತು ನೀವೇ ಕೊಟ್ಟ ಮಾತಿನ ಮೇರೆಗೆ ಅರ್ಧರಾಜ್ಯವನ್ನು ಹಂಚಿಕೊಡೆಂದು ಪ್ರಾರ್ಥಿಸಲು ಕೇಳಿದ್ದಾರೆ. ಜೂಜಿನಲ್ಲಿ ಸೋತ ಧನವನ್ನ ಮತ್ತೆ ಕೇಳುತ್ತಿರುವುದನ್ನು ನಾನು ಇವತ್ತೇ ನೋಡುತ್ತಿದ್ದೇನೆ. ಕೃಷ್ಣ, ಕೌರವ ಸಾಮ್ರಾಜ್ಯದಲ್ಲಿ ಭಾಗವನ್ನ ಯಾಚಿಸುವ ಅರ್ಹತೆ ಅಧಿಕಾರ ಅವರಿಗಿಲ್ಲ. ಕಾರಣ? 13 ವರ್ಷ ಪದಚ್ಯುತರಾಗಿ ಕ್ಷತ್ರಿಯ ಧರ್ಮ ಭ್ರಷ್ಟರಾದ ಆ ಪಾಂಡವರಿಗೆ ಅರ್ಹತೆ ಇಲ್ಲ, ಇರಬಾರದು. ಸ್ವಲ್ಪ ಯೋಚಿಸು ಸುಯೋಧನ. ಪಾಂಡವರ ಅರ್ಹತೆ ಧರ್ಮಶಾಸ್ತ್ರಕ್ಕೆ ಸಮ್ಮತವಾಗಿದೆ. ವಂಶಾನುಕ್ರಮಾಚಾರದ ಪ್ರಕಾರ ಅವರಿಗೂ ಆ ಅಧಿಕಾರವಿದೆ. ಅವರು ನಿಮ್ಮ ಚಿಕ್ಕಪ್ಪನಾದ ಪಾಂಡುರಾಜನ ಮಕ್ಕಳಲ್ಲವೇ? ಧೃತರಾಷ್ಟ್ರ ಮಹಾರಾಜನು ಸಿಂಹಾಸನಾಧಿಷ್ಠಿತನಾದಾಗಲೂ ಈ ಸಾಮ್ರಾಜ್ಯವನ್ನ ಪಾಲಿಸಿದ್ದು ಪಾಂಡುರಾಜನಲ್ಲವೇ? ಪಾಂಡುರಾಜ ರಾಜನ ಪ್ರತಿನಿಧಿಯೇ ಹೊರತು ರಾಜನಲ್ಲ. ನಮ್ಮ ತಂದೆಗೆ ಮಹಾರಾಜರು, ನಾವೇ ಅವರ ಸಾಮ್ರಾಜ್ಯಕ್ಕೆ ವಾರಸುದಾರರು. ಹೋಗಲಿ, ಅವತ್ತು ಜೂಜಿನಲ್ಲಿ ಅವರು ಪಣವಾಗಿಟ್ಟದ್ದು, ನೀನು ದಕ್ಕಿಸಿಕೊಂಡದ್ದು ಅವರ ರಾಜ್ಯವಲ್ಲವೇ ಸುಯೋಧನ? ಅದು ನಮ್ಮ ಪಿತೃಚರಣರು ಅವರಿಗೆ ದಾಕ್ಷಿಣ್ಯದಿಂದ ಕರುಣಿಸಿದ ಭಿಕ್ಷೆ. ಅವತ್ತಿನ ಸೋಲಿನಿಂದೇ ಅವರದನ್ನು ಕಳೆದುಕೊಂಡಿದ್ದಾರೆ. ಇಷ್ಟೇನಾ ಮಹಾರಾಜ, ಕೊಟ್ಟ ಮಾತನ್ನು ಪಾಲಿಸುವುದಿಲ್ಲವೇ? ಯುವರಾಜನ ಮಾತೇ ಅಂತಿಮ ನಿರ್ಣಯವೇ? ಇದರಲ್ಲಿ ನಿಮಗೆ ಸ್ವಾತಂತ್ರ್ಯ ಅಧಿಕಾರಗಳಿಲ್ಲ ಅಂತೀರಾ? ಮಾತನಾಡಿರಿ ಮಹಾರಾಜ, ಮಾತನಾಡಿರಿ. ಸರ್ವಾಧಿಕಾರಗಳನ್ನ ಕುಮಾರರ ಕೈಗೊಪ್ಪಿಸಿ ವಿಶ್ರಾಂತಿಯಲ್ಲಿರುವ ವೃದ್ಧರನ್ನ ಮಾತಿನಿಂದ ನಿರ್ಬಂಧಿಸುವುದು ಉಚಿತವಲ್ಲ. ಈ ಕೌರವ ಮಹಾಸಾಮ್ರಾಜ್ಯಕ್ಕೆ ನಾನೇ ಸರ್ವಾಧಿಕಾರಿ, ನನ್ನ ಅಭಿಮತವೇ ಶಾಸನ. ನೀನು ಈ ಮಾತನ್ನೇ ಹೇಳುವೆ ಎಂದು ತಿಳಿದೆ ನಾನು ಸಂಧಿ ಪ್ರಯತ್ನಕ್ಕೆ ಬಂದಿದ್ದೇನೆ.
ಸಂಧಿ ಮಾಡಿಕೊಂಡರೆ ಸರ್ವೋಪದ್ರವಗಳೇ ಹೊರತು ಸರ್ವ ಮೈತ್ರಿ ಆಗುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ವೈಷಮ್ಯಗಳಿಂದ ಭಾರತ ದೇಶ ರಕ್ತಪ್ಲಾವಿತವಾಗಬಾರದು, ರಾಜವಂಶಗಳು ನಾಶವಾಗಬಾರದು. ಅದಕ್ಕಾಗಿಯೇ ನಿರಂತರ ಧರ್ಮತತ್ಪರನು ಶಾಂತಿಪ್ರಿಯನೂ ಆದ ಪಾಂಡವಾಗ್ರಜನು ಸಂಧಿಯನ್ನು ಬಯಸುತ್ತಿದ್ದಾನೆ. ಅರ್ಧರಾಜ್ಯವನ್ನು ಕೊಡಲಾಗುವುದಿಲ್ಲವೆಂದರೆ ನಮ್ಮ ಅಣ್ಣ ತಮ್ಮಂದಿರೆಲ್ಲರಿಗೂ ಕನಿಷ್ಠ 5 ಗ್ರಾಮಗಳನ್ನಾದರೂ ಕೊಡು ಎಂಬುದಾಗಿ ಕೇಳಿದ್ದಾರೆ. ಅಸಹಾಯರಾಗಿ ಅರ್ಚಿಸುತ್ತಿದ್ದಾರೆಂದು ಅಪಾರ್ಥ ಮಾಡಿಕೊಳ್ಳಬೇಡ ದುರ್ಯೋಧನ. ಅವಕಾಶ ವ್ಯರ್ಥ ಮಾಡಿಕೊಳ್ಳದೆ ಅಂಗೀಕರಿಸುವುದೇ ನಿನಗೆ ಯುಕ್ತ. ನನ್ನ ಯುಕ್ತ ಆಯುಕ್ತಗಳನ್ನು ನನಗೆ ಹೇಳುವುದೇ? ನಿನ್ನ ಆಂತರ್ಯವನ್ನ ತಿಳಿಯದೇ ಇರುವಷ್ಟು ಅವಿವೇಕಿಯಲ್ಲ ಕೃಷ್ಣ ಈ ದುರ್ಯೋಧನ. ಸೇವಕರಾದ ಪಾಂಡವರನ್ನ ಪ್ರಾಣಗಳಿಂದ ಉಳಿಸಿದ್ದೇವೆ ಎಂದು ತಿಳಿದು ಸಂತೋಷ ಪಡದೆ ನನ್ನನ್ನೇ ಭಾಗ ಕೇಳುತ್ತಾರೆಯೇ, ಹೆದರಿಸುತ್ತಾರೆಯೇ ಆ ಲಜ್ಜಾವಿಹೀನರಾದ ಪಾಂಡವ ಪಸದರು? ಕೇಳಿದಿರಾ ಮಾಮ, ನಿಮ್ಮ ಕುಮಾರ ಈ ಸೂಕ್ತಗಳು. ಗುರುವೃದ್ಧರೇ, ಗುರುದೇವರೇ, ಸಾವಧಾನವಾಗಿ ಯೋಚಿಸಿ. ನಿಮ್ಮ ಜೀವಿತಾನುಭವವನ್ನ ಬಳಸಿ ಕರ್ತವ್ಯವನ್ನ ನಿಶ್ಚಯಿಸಿರಿ. ಸುಯೋಧನ, ವಾಸುದೇವನು ಸರ್ವಧರ್ಮಜ್ಞನು, ಲೋಕ ಕಲ್ಯಾಣಕಾರಕನಾದವನ ಮಾತನ್ನು ಕೇಳು. ಹೌದು ಯುವರಾಜ, ಸ್ವಾರ್ಥಪರನಾದ ಈ ದುಷ್ಟ ಮಂತ್ರಿಗಳ ಮಾತನ್ನಾಲಿಸಿ ರಾಜನೆಂದಿಗೂ ವಿವೇಕವನ್ನು ಕಳೆದುಕೊಳ್ಳಬಾರದು. ಬಯಸಿ ಬಂದ ಸಂಧಿಯನ್ನು ನಿರಾಕರಿಸಿ ಕದನಕ್ಕೆ ಕಾಲು ಗೆರೆಯುವುದು ಉಚಿತವಲ್ಲ. ಆದಿಶಿವಕುಮಾರ, ನಿನ್ನ ಮತ ವೃದ್ಧರಿಗಾರಿಗೂ ಸಮ್ಮತವಲ್ಲ, ಬಲಿಷ್ಠರ ನಡುವೆ ವಿರೋಧ ಸಲ್ಲ. ಹೌದು ಯುವರಾಜ, ಒಂದೇ ಮಾತಿಗೆ ಸೂತಪುತ್ರನಿಗೆ ಅಂಗರಾಜ್ಯವನ್ನೇ ಕೊಟ್ಟ ನಿನಗೆ ಇದು ಅಸಾಧ್ಯವೇನಲ್ಲ. ನಿನ್ನ ಸಬುದ್ಧಿಯಿಂದ ಯೋಚಿಸಿ ನಿಶ್ಚಯಿಸು. ಆಹಾಹಾಹಾ, ನಿನ್ನ ಉಪದೇಶಗಳನ್ನು ಕೇಳಿದರೆ ಸಬುದ್ಧಿಯಿಂದ ಯೋಚಿಸಿದಂತೆ. ಕರ್ಣ, ಈಗಾದರೂ ನಿನ್ನ ಕುಬುದ್ಧಿ ಕುದೃಷ್ಟಿಗಳನ್ನು ಬಿಟ್ಟು ನಿನಗೆ ಆಶ್ರಯದಾತನಾದ ರಾಜನ ಕ್ಷೇಮವನ್ನು ತಿಳಿದುಕೋ. ಗುರುಪುತ್ರ, ರಾಜಗುರುಗಳೆಂದು ತಿಳಿದು ಅವರ ಉಪ್ಪನ್ನೇ ತಿಂದು ಶತ್ರುಗಳನ್ನು ಹೊಗಳುವ ನೀವು ರಾಜಕ್ಷೇಮವನ್ನು ಚಿಂತಿಸುವವರೇ? ಯುದ್ಧವೇ ಅನಿವಾರ್ಯವಾದರೆ ಪ್ರಭುವಿಗಾಗಿ ಪ್ರಾಣಗಳನ್ನು ಅರ್ಪಿಸಿ ವಿಜಯ ಪ್ರಾಪ್ತಿ ಮಾಡಿಸುವವರು ನಾವು. ವ್ಯರ್ಥವಾದ ಈ ವೀರಾಲಾಪಗಳಿಂದಲೇ ಯುವರಾಜನನ್ನು ನಂಬಿಸಿ ಇಲ್ಲಿಯವರೆಗೂ ತಂದಿಟ್ಟಿರುವೆ. ಭೀಷ್ಮಾದಿಗಳಿಗಿಂತಲೂ ವೀರನೇ, ಪರಮಾತ್ಮನಿಗಿಂತಲೂ ಪರಾಕ್ರಮಿಯೇ. ಬಲಾಬಲಗಳ ನಿರ್ಣಯವಾಗುವುದು ಇಂದಲ್ಲ, ಸಮರವೇ ನಿಶ್ಚಿತವಾದರೆ ಪಕ್ಷಪಾತ ದೃಷ್ಟಿಗಳಾದ ನಿಮ್ಮ ಸಹಾಯ ಈ ಕರ್ಣ ಯಾವತ್ತೂ ಕೇಳಲಾರೆ ಎಂದು ಮರೆಯಬೇಡ ಗುರುಪುತ್ರ. ಏನೇನು? ಅಖಿಲ ಶಸ್ತ್ರಾಸ್ತ್ರವೇತ್ರಗಳಾದ ಈ ಬ್ರಾಹ್ಮಣರು ನಿಂದಿಸಿದ ನಿನ್ನ ನಾಲಿಗೆ 1000 ಹೋಳಾದರೂ ಪಾಪವಿಲ್ಲ. ಅಂಗರಾಜ, ಶಾಂತಿ. ಒಬ್ಬರ ಮಾತನ್ನು ಕೇಳುವುದಕ್ಕೆ ಈ ಯುವರಾಜ ಚಿಕ್ಕ ಬಾಲಕನೇ ಅಥವಾ ಅವಿವೇಕಿಯೇ? ಇವನಿಗೆ ಇಷ್ಟವಾದರೆ ಏನನ್ನಾದರೂ ಮಾಡಬಲ್ಲ, ಇಷ್ಟವಿಲ್ಲದಿದ್ದರೆ ಯಾರಿಗೇ ಹಿತವಾಗಲಿ ಏನನ್ನೂ ಮಾಡುವುದಿಲ್ಲ. ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲದ ಈ ಸ್ಥಳದಲ್ಲಿ ನಾವು ಇದ್ದೂ ಪ್ರಯೋಜನವಿಲ್ಲ. ಹೇಳಿ ತಂದೆ ಎಂತೇಳಿ. ಆವೇಶ ಬೇಡ ಗುರುಪುತ್ರ, ನಿಲ್ಲಿರಿ ಗುರುದೇವ. ಹಿರಿಯರಿಲ್ಲದ ಸಭೆಗೆ ಶೋಭೆ ಇಲ್ಲ. ಒಂದನ್ನು ನಿಶ್ಚಯಿಸಿ ಹೋಗುವುದೇ ಆರ್ಯರ ಧರ್ಮ. ಆವೇಶಪರರಿಗೆ ಆಗ್ರಹಗಳು ಸಹಜವೇ. ಯುವರಾಜ, ನೀನು ನಿರ್ಣಯಿಸಿದಂತೆಯೇ ಅಲ್ಲವೇ? 5 ಗ್ರಾಮಗಳನ್ನು ಕೊಡುವುದಕ್ಕೂ ಸಂಗ್ರಾಮಕ್ಕೂ ಅದು ನಿನ್ನ ವಿಚಕ್ಷಣಾಧಾರಿತವಾಗಿದೆ. ಇಲ್ಲವೆಂದರೆ ಅವರು ಸಂಗ್ರಾಮಕ್ಕೂ ಸಂಸಿದ್ಧರೆ. ಕೃಷ್ಣ, ನೀನು ಹಸ್ತಿನಾಪುರಕ್ಕೆ ಬಂದದ್ದು ಸಂಧಿಗಾಗಿಯೋ ನಿಮ್ಮ ಪಾಂಡವರ ಶೌರ್ಯ ಪ್ರಶಂಸನೆಗೋ? ಈಗ ನನ್ನ ನಿರ್ಣಯವನ್ನ ಹೇಳುತ್ತೇನೆ ಕೇಳು. 5 ಊರುಗಳನ್ನಲ್ಲ, ಒಂದು ಸೂಚಕ್ರ ಸ್ಥಳವನ್ನ ಈ ದುರ್ಯೋಧನ ಕೊಡುವುದಿಲ್ಲ ಎಂದು ಹೇಳು. ಹೋಗು. ಸಾಧು,
ಸಾಧು ಮಾತನಾಡಿದ್ದೀಯ ಯುವರಾಜ. ನಿನ್ನಂತಹ ಬುದ್ಧಿವಂತರು ಮಂತ್ರಿಗಳಾದರೆ ಸಾಧು ಮಾತುಗಳನ್ನೇ ಆಡುತ್ತಾರೆ ಗಾಂಧಾರ ರಾಜ. ದುರ್ಯೋಧನ, ಕ್ಷೀರಾಬ್ಧಿ ಎಂದಿರುವ ಪಾಂಡವಾಗ್ರಜನ ಮನಸ್ಸಿನಲ್ಲಿ ಕ್ರೋಧಾಗ್ನಿ ಪ್ರಜ್ವಲಿಸಿದಾಗ ಅಪ್ರತಿಹತ ಬಾಹುಬಲ ಸಂಪನ್ನನಾದ ಭೀಮಸೇನನು ತನ್ನ ಗದಾದಂಡದಿಂದ ನಿನ್ನನ್ನು ನಿನ್ನ ಕೌರವ ಸೇನೆಯನ್ನು ಸೆದೆಬಡಿಯುವಾಗ ಪರಮೇಶ್ವರ ಪ್ರಸಾದ ಸಾಧಿತವಾದ ಗಾಂಡೀವನ್ನು ಅರ್ಜುನನು ಕರ್ಣನ ಎದೆಗೇರಿಸುವಾಗ ಮಾಯಾ ವಿದ್ಯೆ ಬಲ್ಲ ಘಟೋದ್ಗಜನು ನಿಮ್ಮ ಕುರು ಸೇನೆಯನ್ನು ಚೆಂಡಾಡುವಾಗ ಎದೆರು ತಿರುಗುವಿರಾ? ಇಷ್ಟೇ ಏಕೆ? ಪ್ರಲಯಾಗ್ನಿದ ಅವಾನಲ ಸರ್ಜನಾದ ಅರಿವೀರ ಭಯಂಕರನಾದ ವೀರಾಭಿಮನ್ಯು ಒಬ್ಬನೇ ಸಾಕು ನಿಮ್ಮ ಸಮಗ್ರ ಸೇನೆಯನ್ನು ಮುಗಿಸಿ ಜಯವನ್ನು ಒದಗಿಸಿಕೊಡಲು. ಅಂದು ಭುಜಬಲ ಪರಾಕ್ರಮಿಗಳಾದ ನಿಮ್ಮ ಕುರುಸೇನೆಯಲ್ಲಿ ಒಬ್ಬನಾದರೂ ನಿನ್ನ ಸಹಾಯಕ್ಕೆ ಬರುವೆನು? ನಾನು ನೋಡುವೆ. ಮಹಾರಾದ ಭೀಷ್ಮಾಚಾರ್ಯರನ್ನ ತಮ್ಮ ಅಜೇಯ ಪರಾಕ್ರಮದಿಂದ ಪಾಂಡವರನ್ನ ಸೋಲಿಸಿ ನಮಗೆ ಜಯ ಒದಗಿಸುತ್ತಾರೆ ಎಂಬ ಆಸೆ ಇತ್ತು. ಆದರೆ ಕೈಗೆ ಸಿಕ್ಕ ಪಾಂಡವರನ್ನ ಸಂಹರಿಸುವುದಿಲ್ಲವೆಂಬ ತಮ್ಮ ಪ್ರತಿಜ್ಞೆಯನ್ನ ಕೊನೆಗೂ ಸಾಧಿಸಿಕೊಂಡು ನಮ್ಮನ್ನು ಸಾಗರದ ಮಧ್ಯದಲ್ಲಿಯೇ ಮುಳುಗಿಸಿ ಶರತಲ್ಪಗತರಾಗಿದ್ದಾರೆ. ಇಂದು ನಿಮ್ಮ ಶಿಷ್ಯರಿಗೆ ನೀವೇ ಗತಿ. ಆಚಾರ್ಯ ದ್ರೋಣರಿಗೆ ಸೇವಾಗಲಿ. ಆಚಾರ್ಯ ದ್ರೋಣರಿಗೆ ಸೇವಾಗಲಿ. ಸರ್ವ ಸೇನಾಧಿಪತ್ಯವನ್ನು ಕೊಟ್ಟು ಗೌರವಿಸಿದ್ದೀನಿ. ನಿನಗೇನು ವರಬೇಕೋ ಕೇಳಿಕೋ, ಈಡೇರಿಸುತ್ತೇನೆ. ಧರ್ಮರಾಜನನ್ನ ಪ್ರಾಣಗಳಿಂದ ಬಂಧಿಸಿ ನಮ್ಮ ಸಮ್ಮುಖದಲ್ಲಿ ಕರೆತನ್ನಿ ಆಚಾರ್ಯ. ಸುಯೋಧನ, ಈ ವಿಚಿತ್ರಾಕಾಂಕ್ಷೆ ಹಿಂದಿರುವ ಅಂತರ್ಯ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ತಾನೇ? ಅಲ್ಲ ಗುರುದೇವ, ಅಖಿಲ ಭಾರತ ಪ್ರಜಾ ವಿನಾಶವನ್ನ ತಡೆಯುತ್ತೇನೆ. ಧರ್ಮರಾಜನ ವಧೆಯಿಂದ ಅರ್ಜುನನು ಪ್ರಳಯರುದ್ರನಾಗುತ್ತಾನೆ. ಅವನಾಗದೆ ಹೋದರೂ ಆ ಯಾದವನಂತೂ ಕೃದ್ಧನಾಗುತ್ತಾನೆ. ಕೃದ್ಧನಾಗಿ ಈ ಕೌರವ ಮಹಾಸಾಮ್ರಾಜ್ಯವನ್ನ ಕುಂತಿಗಾಗಿ ಒಪ್ಪಿಸುತ್ತಾನೆ ಹೊರತು ನಮಗಾರಿಗೂ ಒಪ್ಪಿಸುವುದಿಲ್ಲ. ಓಹೋ, ಅದಕ್ಕಾಗಿ ಧರ್ಮರಾಜನಿಂದ ಮತ್ತೊಮ್ಮೆ ಜೂಜಾಡಿಸುತ್ತೇನೆ. ನಮ್ಮ ಮಾವ ಗಾಂಧಾರ ಸಾರ್ವಭೌಮನಿರುವವರೆಗೂ ವಿಜಯ ನಮ್ಮದೇ ಅಲ್ಲವೇ? ಈ ಬಾರಿ ಅವರನ್ನ ಆಮರಣವು ಅರಣ್ಯದಲ್ಲೇ ವಾಸಿಸುವಂತೆ ಮಾಡುತ್ತೇವೆ. ಸಪ್ತ ಸಾಗರ ವೇಲಾ ವಲಯಿತವಾದ ಈ ವಸುಂಧರಾ ಮಂಡಲವನ್ನ ನಿರಂತರಾಯವಾಗಿ ನಾನೊಪ್ಪನೇ ಆಳುತ್ತೇನೆ. ಆಗಲಿ ಯುವರಾಜ, ಆ ಪಾಂಡವರನ್ನು ಬಂಧಿಸಿ ತಂದು ನಿನ್ನ ಪಾದದಡಿಯಲ್ಲಿ ಹಾಕುತ್ತೇನೆ.
ಪರಾಜಯ, ಎಲ್ಲಿ ನೋಡಿದರಲ್ಲಿ ಪರಾಜಯ. ಕ್ಷೀರವಾರಾಶಿ ಜನಿತರ ಕಾಸುಧಾಕರ ವರವಂಶ ಸಮುತ್ಪನ್ನ ಮಹೋತ್ತಮ ಕ್ಷತ್ರಿಯ ಧರ್ಮ ಪರಿಪಾಲಿತ ಭರತ ಸಾಮ್ರಾಜ್ಯ ಅಧೀಶ್ವರನಾದ ನಿಜ ಭುಜ ವೀರ್ಯ ಪ್ರಕಂಪಿತ ಚತುರ್ದಸ ಭುವನ ಶೂರ ವರೇಣ್ಯರಾದ ಶತ ಸೋದರರಿಗೆ ಅಗ್ರಜನಾದ ಜಮದಗ್ನಿ ವರಸೂನು ಪರಶುರಾಮ ಸದ್ಗುರು ಪ್ರಾಪ್ತ ಶಸ್ತ್ರಾಸ್ತ್ರ ವಿದ್ಯಾ ಪಾರೀಣನಾದ ರಾಧೇಯನಿಗೆ ಮಿತ್ರ ನೆನೆಸಿದ ನನಗೆ ಪರಾಜಯವೇ. ಸಂಪ್ರಾಪಿತ ದ್ಯೂತ ಕ್ರೀಡಾ ವಿಜ್ಞಾನ ವಿಶೇಷ ವಿಭವಾದಿಗಳು ಏನಾಗಿವೆ ಮಾಮ? ಪಾಂಡವರ ವಿಜಯಸಿಂಹ ಧ್ವನಿಗಳನ್ನ ಕೇಳಿ ಕೇಳಿ ನನ್ನ ಕರ್ಣಕರ್ಪರವು ಭಿನ್ನವಾಗುತ್ತಿದೆ. ಅವಕ್ರ ಪರಾಕ್ರಮ ಸಂಪನ್ನರು ಅಶೇಷ ಶಸ್ತ್ರಾಸ್ತ್ರ ಕೋವಿದರುವಾದ ತಮ್ಮ ಆಧ್ವರ್ಯಗಳಲ್ಲಿ ನಮ್ಮ ಆಸೆಗಳು ತೀರಬಹುದೆಂದು ಭಾವಿಸಿದ್ದೆ ಗುರುದೇವ. ಧರ್ಮರಾಜನನ್ನ ಬಂಧಿಸಲಿಲ್ಲವೆಂದರು ಅಭಿಮನ್ಯು ಕುಮಾರನನ್ನು ನಿಮಗೆ ನಿವಾರಿಸಲಾಗುತ್ತಿಲ್ಲವೇ? ನೀವು ಪಾಂಡವ ಪಕ್ಷಪಾತಿಗಳು, ನಿಮ್ಮ ವಾಗ್ದಾನವನ್ನ ನೆರವೇರಿಸಿಕೊಳ್ಳುತ್ತೀರಿ ಎಂಬ ವಿಶ್ವಾಸ ನನ್ನಲ್ಲಿ ಹ್ರಾಸವಾಗ್ತಾ ಇದೆ. ನಿನ್ನ ಕಾರ್ಯಸಿದ್ಧಿಗಾಗಿ ನಮ್ಮ ಯಾವ ಶಕ್ತಿಯನ್ನು ನಾವು ವಿನಿಯೋಗಿಸಿದ್ದೇವೆ ಅದು ನಿನಗೂ ಗೊತ್ತು. ಆದರೆ ಆ ಅದ್ವಿತೀಯ ಪರಾಕ್ರಮಿಯಾದ ಪಾರ್ಥ ಆ ಯುದ್ಧರಂಗದಲ್ಲಿರುವವರೆಗೂ ನಮ್ಮ ಕಾರ್ಯ ಸಿದ್ಧಿಸುವುದಿಲ್ಲವೆಂದು ತೋರುತ್ತಿದೆ. ಅದಕ್ಕೊಂದೇ ಮಾರ್ಗ, ಎಷ್ಟೇ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದ್ದರೂ ಸಹ ಸಮರಕ್ಕೆ ಆಹ್ವಾನಿಸಿದರೆ ಉಪೇಕ್ಷಿಸುವುದಿಲ್ಲವೆಂದು ಆ ಸವ್ಯಸಾಚಿ ಪಣತೊಟ್ಟಿದ್ದಾನೆ. ನಮ್ಮಲ್ಲಿಯೇ ಒಬ್ಬ ಮಹಾರಥಿಗನು ಆ ಅರ್ಜುನನನ್ನು ಹೇಗಾದರೂ ಬಹಳ ದೂರ ಯುದ್ಧಕ್ಕೆ ಕರೆದುಕೊಂಡು ಹೋಗಬೇಕು. ನಮ್ಮ ಕಾರ್ಯಸಿದ್ಧಿಯಾಗುವವರೆಗೂ ಅವನನ್ನಲ್ಲೇ ಇರಿಸಬೇಕು. ಆ ಕಾರ್ಯವನ್ನು ನಾನು ಮಾಡುತ್ತೇನೆ. ಬೇಡ ಕುಮಾರ, ನಿಲ್ಲಿರುವುದೇ ಉಚಿತ. ಅಷ್ಟು ಸಮರ್ಥರು ಯಾರೆಂದು ನೀವೇ ನಿರ್ಣಯಿಸಿ ಗುರುದೇವ. ಸುಯೋಧನ, ತ್ರಿಗರ್ತಾಧೀಶ್ವರನಾದ ಸುಶರ್ಮ ಸಂಶಪ್ತಕ ಗಣದ ಜೊತೆಗೆ ದಕ್ಷಿಣ ದಿಕ್ಕಿನಲ್ಲಿ ಕಾಂಡೀವಿಯನ್ನಾಕ್ರಮಿಸಬೇಕು. ಅವನ ಸಂಗ್ರಾಮದಲ್ಲಿದ್ದಾಗ ನನ್ನ ಸಮಸ್ತ ಸಂಗ್ರಾಮಾನುಭವದ ಪರಿಪಾಕದಿಂದ ಪದ್ಮವ್ಯೂಹವನ್ನು ರಚಿಸುತ್ತೇನೆ. ಅಭಿಮನ್ಯು ಕುಮಾರನಿಗೆ ಪ್ರವೇಶ ಮಾತ್ರ ಗೊತ್ತು.
ಆಚಾರ್ಯ ದೇವ, ಆ ಸಮಯದಲ್ಲಿ ಉಳಿದ ಪಾಂಡವರು ಏಕಕಾಲಕ್ಕೆ ಆಕ್ರಮಿಸಿ ನಿಮ್ಮ ಸಂಕಲ್ಪವನ್ನು ಭಗ್ನಗೊಳಿಸಿದರೆ? ಸಂಘರಾಜ, ಅದು ಅಸಂಭವ. ಏಕೆಂದರೆ ಆ ಕಾರ್ಯಕ್ಕೆಂದೇ ವೈಭವನಿದ್ದಾನೆ. ಅಂದು ಅರಣ್ಯದಲ್ಲಾದ ಪರಾಭವದಿಂದ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಮಾಡಿ ಪಾರ್ಥನನ್ನು ಮಾತ್ರ ಹೊರತುಪಡಿಸಿ ಉಳಿದೆಲ್ಲ ಪಾಂಡವರನ್ನು ಕೇವಲ ಒಂದು ದಿನ ಮಾತ್ರ ಗೌರವವನ್ನು ಪಡೆದಿದ್ದಾನೆ. ಆದ್ದರಿಂದ ಈ ಕಾರ್ಯಕ್ಕೆ ಅವನೇ ಅವನೊಬ್ಬನೇ ಪದ್ಮೇವದಲ್ಲಿ ಅವಿಶ್ರಾಂತನಾಗಿ ಹೋರಾಡಿದರೆ ಅದಕ್ಕಾಗಿಯೇ ನಾವೆಲ್ಲರೂ ಏಕಕಾಲಕ್ಕೆ ಆಕ್ರಮಿಸಿ ಅವನನ್ನ ಸಂಹರಿಸಬೇಕು. ಅದು ರಣಧರ್ಮಕ್ಕೆ ವಿರುದ್ಧ. ಕರ್ಣ, ನಮ್ಮ ಪಿತಾಮಹರಾದ ಭೀಷ್ಮಾಚಾರ್ಯರನ್ನ ಧರ್ಮದಿಂದ ಸೋಲಿಸಿದರೆ ಅವರಿಗಿಲ್ಲದ ಧರ್ಮಾಧರ್ಮಗಳು ನಮಗೇಕೆ? ನೀವು ಮುಂದೆ ವರಿಸಿ ಮಾಮ. ಅವನ ಕೈಯಲ್ಲಿರುವ ಧನಸ್ಸು ಹಾಗೂ ವಕ್ಷಾಚ್ಛಾದಿತವಾದ ಕವಚಗಳೇ ಅವನ ಪ್ರಾಣರಕ್ಷೆ. ಕೃಪಾಚಾರ್ಯರು ಸಾರಥಿಯನ್ನು ಸಂಹರಿಸಬೇಕು. ಆಚಾರ್ಯ ದ್ರೋಣರು ಅಶ್ವಗಳನ್ನು ನಾಶ ಮಾಡಬೇಕು. ಆಗ ಆ ಬಾಲಕನು ಉಗ್ರನಾಗಿ ಖಡ್ಗಧಾರಿಯಾಗಿ ಪ್ರಚಂಡ ಮಾರುತದಂತೆ ನಮ್ಮ ಮೇಲೆ ವಿಜೃಂಭಿಸುತ್ತಾನೆ. ದ್ರೋಣರು ಆ ಖಡ್ಗವನ್ನ ಖಂಡ ತುಂಡಾಗಿ ಮಾಡಬೇಕು. ಆ ಸಮಯದಲ್ಲಿ ಕರ್ಣನು ಹಿಂದಿನಿಂದ ಆಕ್ರಮಿಸಿ ಅವನ ಕವಚವನ್ನು ಧನಸ್ಸನ್ನು ಭೇದಿಸಬೇಕು. ಇನ್ನು ಆ ಅಭಿಮನ್ಯುವಿಗೆ ಉಳಿಯುವುದು ಗದಾದಂಡ ಮಾತ್ರ. ಅದನ್ನು ನಿಮ್ಮಿಬ್ಬರ ಮಕ್ಕಳಲ್ಲಿ ಒಬ್ಬನನ್ನು ಆ ಸಮಯದಲ್ಲಿ ಯುದ್ಧರಂಗಕ್ಕೆ ಪ್ರವೇಶ ಮಾಡಿಸಿ ನಿಶಕ್ತನಾದ ಆ ಅಭಿಮನ್ಯುವನ್ನು ತಮ್ಮ ಗದೆಯಿಂದ ಚೂರ್ಣ ಮಾಡಿಬಿಟ್ಟರೆ ಅವನು ನಿಸ್ಸಹಾಯಕನಾಗುತ್ತಾನೆ. ಆಗ ನಾವೆಲ್ಲರೂ ಎಲ್ಲ ಕಡೆಯಿಂದ ಏಕಕಾಲಕ್ಕೆ ಆಕ್ರಮಿಸಿ ಶರವರ್ಷವನ್ನು ಸುರಿಸಿ ಅವನನ್ನ ಸಂಹರಿಸಿದರೆ ವಿಜಯ ನಮ್ಮದೇ. ಇದೇ ನಮ್ಮ ತಕ್ಷಣ ಕರ್ತವ್ಯ. ಮೋಸ, ವಂಚನೆ, ಕುಹಕ ಬುದ್ಧಿಗಳ ಸಾಕಾರ ಮೂರ್ತಿ. ಪಾಪ ದ್ರೋಣಾಚಾರ್ಯರ ಸ್ಥಿತಿ ಶೋಚನೀಯವಾಗಿದೆ. ಕೌರವ ಪಕ್ಷದಲ್ಲಿರುವುದರಿಂದ ರಾಜಕ್ಷೇಮವನ್ನು ಯೋಚಿಸುವುದು ಅವರ ಕರ್ತವ್ಯ. ಅವರ ಕರ್ತವ್ಯವನ್ನು ಅವರು ಆಚರಿಸುತ್ತಿದ್ದಾರೆ. ಇಲ್ಲಿಯವರೆಗೂ ರಥಕ್ಕೆ ದುಷ್ಟ ಚತುಷ್ಟಯರೆಂಬ ನಾಲ್ಕು ಕುದುರೆಗಳು, ಇವತ್ತಿನಿಂದ ದ್ರೋಣನೆಂಬ ಐದನೇ ಕುದುರೆ ಸೇರಿಕೊಂಡಿದೆ. ಈ ಐದು ಕುದುರೆಗಳೇ ವಾಹನಗಳು, ಮನಸ್ಸಿನ ಕೈಗೆ ಲಗಾಮುಗಳು. ಅಂಧರಾಜ ಧೃತರಾಷ್ಟ್ರನೇ ರಥಿಕ. ಇವನ ಅಂಧತ್ವ, ದುರ್ಯೋಧನನ ಸಾರಥ್ಯ ಒಂದಕ್ಕಿಂತ ಒಂದು ಪರಾಜಯದ ಪರಾಕಾಷ್ಠೆಯನ್ನು ತಲುಪಿಸುವವೆ. ನೋಡೋಣ, ಜಯ ಯಾರದ್ದೋ ನಿರೀಕ್ಷಿಸೋಣ. ಮೋಸ, ವಂಚನೆ, ಕುಹಕ ಬುದ್ಧಿಗಳ ಸಾಕಾರ ಮೂರ್ತಿ. ಪಾಪ ದ್ರೋಣಾಚಾರ್ಯರ ಸ್ಥಿತಿ ಶೋಚನೀಯವಾಗಿದೆ. ಕೌರವ ಪಕ್ಷದಲ್ಲಿರುವುದರಿಂದ ರಾಜಕ್ಷೇಮವನ್ನು ಯೋಚಿಸುವುದು ಅವರ ಕರ್ತವ್ಯ. ಅವರ ಕರ್ತವ್ಯವನ್ನು ಅವರು ಆಚರಿಸುತ್ತಿದ್ದಾರೆ. ಇಲ್ಲಿಯವರೆಗೂ ರಥಕ್ಕೆ ದುಷ್ಟ ಚತುಷ್ಟಯರೆಂಬ ನಾಲ್ಕು ಕುದುರೆಗಳು, ಇವತ್ತಿನಿಂದ ದ್ರೋಣನೆಂಬ ಐದನೇ ಕುದುರೆ ಸೇರಿಕೊಂಡಿದೆ. ಈ ಐದು ಕುದುರೆಗಳೇ ವಾಹನಗಳು, ಮನಸ್ಸಿನ ಕೈಗೆ ಲಗಾಮುಗಳು. ಅಂಧರಾಜ ಧೃತರಾಷ್ಟ್ರನೇ ರಥಿಕ. ಇವನ ಅಂಧತ್ವ, ದುರ್ಯೋಧನನ ಸಾರಥ್ಯ ಒಂದಕ್ಕಿಂತ ಒಂದು ಪರಾಜಯದ ಪರಾಕಾಷ್ಠೆಯನ್ನು ತಲುಪಿಸುವವೆ. ನೋಡೋಣ, ಜಯ ಯಾರದ್ದೋ ನಿರೀಕ್ಷಿಸೋಣ. ಇತ್ತ 17ರ ಹರೆಯದ ಅಭಿಮನ್ಯು ಕುಮಾರ ಈ ದುರ್ಮಾರ್ಗರ ನೀಚರ ವಿಷಾಲೋಚನೆಗಳಿಗೆ ತುತ್ತಾಗಿ ಯುದ್ಧದಲ್ಲಿ ಹೇಗೆ ಹೋರಾಡುತ್ತಾನೆಯೋ. ತುಂಬಾ ಕ್ಲಿಷ್ಟವಾಗಿದೆ ಈ ಸ್ಥಿತಿ. ಈಚೆ ಉತ್ತರ ಕುಮಾರಿಯ ಅವಸ್ಥೆ ಬಹಳ ದಯನೀಯವಾಗಿದೆ. ಅನ್ಯೋನ್ಯ ಪ್ರೀತಿಯುಕ್ತ ದಾಂಪತ್ಯ ಜೀವನ, ಇಷ್ಟಕ್ಕೂ ಮೀರಿ ಗರ್ಭಿಣಿಯವಳು. ಪಾಪ, ಇವಳ ಅವಸ್ಥೆ ಹೇಗಿದೆ ನೋಡಿ.
ಸ್ವಾಮಿ, ನಾನು ಕೇಳಿದ್ದನ್ನು ಕೊಡುತ್ತೀರಾ? ಅದೇನು ಕೇಳುತ್ತೀರಿ? ಕೊಡುತ್ತೇನೆ ಸ್ವಾಮಿ. ನನ್ನ ಕಣ್ಣು ರೆಪ್ಪೆಗಳನ್ನು ಇಲ್ಲೇ ಇದ್ದು ಬಿಡಿ ಸ್ವಾಮಿ. ಭಸ್ಮವ್ಯೂಹಕ್ಕೆ ಹೋಗಬೇಡಿ. ಏನಂದೆ? ಸ್ವಾಮಿ, ನನಗಾವುದೋ ದುಸ್ವಪ್ನಗಳು ಬೆನ್ನು ಹತ್ತಿ ಹಿಂಸಿಸುತ್ತಿವೆ. ಇದೊಂದು ದಿನ ಪದ್ಮವ್ಯೂಹಕ್ಕೆ ಹೋಗಬೇಡಿ ಸ್ವಾಮಿ, ಹೋಗಬೇಡಿ ಸ್ವಾಮಿ, ಹೋಗಬೇಡಿ ಸ್ವಾಮಿ. ದುಸ್ವಪ್ನಗಳಿಗೆ ಹೆದರುವುದು ದುರ್ಬಲರ ಲಕ್ಷಣ. ಧೀರರೆವತ್ತು ಅವುಗಳಿಗೆ ಬಗ್ಗುವುದಿಲ್ಲ. ಮಹಾವೀರರಾದ ನಮ್ಮ ತಂದೆಯ ಸ್ಥಾನದಲ್ಲಿ ನಿಲ್ಲುತ್ತೇನೆಂದು ಮಹಾರಾಜನಿಗೆ ಮಾತು ಕೊಟ್ಟಿದ್ದೇನೆ. ಕೊನೆಗೆ ಸಂಗ್ರಾಮಕ್ಕೆ ಅಭಿಮನ್ಯು ಏಕೆ ಬರಲಿಲ್ಲ ಎಂದು ವೀರರೆಲ್ಲರೂ ಕೇಳಿದರೆ, ನನ್ನ ಪತ್ನಿಗೆ ದುಸ್ವಪ್ನಗಳು ಬಂದಿವೆ, ಸುಸ್ವಪ್ನಗಳು ಬಂದಾಗಲೇ ನಾನು ಯುದ್ಧಕ್ಕೆ ಕಾಲಿಡುತ್ತೇನೆಂದು ಹೇಳಲ ಸ್ವಾಮಿ? ನಿಮಗೇನಾದರೂ ಅಪಾಯವಾದರೆ ನಾನು ಜೀವಿಸುವುದಿಲ್ಲ ಸ್ವಾಮಿ, ಜೀವಿಸುವುದಿಲ್ಲ. ಅಪಾಯವೇ ನನಗೆ? ಈ ಅಭಿಮನ್ಯು ಅಪಾಯಕ್ಕೆ ಅಪಾಯ, ಮೃತ್ಯುವಿಗೆ ಮೃತ್ಯು. ಅಗೋ, ಸಮಯ ಸಮೀಪಿಸುತ್ತಿದೆ. ನಿನಗೆ ಧೈರ್ಯವಿದ್ದರೆ ಕೋದಂಡವನ್ನು ಕೊಡು. ಅಪರಾಜಿತನಾದ ಈ ಅಭಿಮನ್ಯುವಿನ ಅರ್ಥಾಂಗಿಯಾದರೆ ವೀರ ತಿಲಕವನ್ನಿಟ್ಟು ಬೀಳುಕೊಡು. ಸ್ವಾಮಿ,
ಮಾತನಾಡಿರಿ ಸ್ವಾಮಿ. ಸ್ವಾಮಿ, ಏಕೆ ನನ್ನ ಮೇಲೆ ಕೋಪವೇ? ನಿಮ್ಮ ಈ ಮೌನಕ್ಕೆ ಕಾರಣ ಗೊತ್ತಾಯಿತು. ಆಭರಣಗಳನ್ನು ಧರಿಸಿದ್ದೇನಂತಾನೆ. ಹೌದು, ತೆಗೆದು ಬಿಡುತ್ತೇನೆ. ಬಳೆಗಳು ಪ್ರಣಯಕ್ಕೆ ಪ್ರತಿಬಂಧಕ. ಮೂಗುತಿ ಮೋಜಿಗೆ ಮಾರಕ. ಮಾಂಗಲ್ಯವನ್ನು ತೆಗೆಯಲ್ಲ ಸ್ವಾಮಿ, ಇದು ಈ ಜಾತಿಯ ಚಿಹ್ನೆ. ನೀವೇ ಇದೇಕೆ ತೆಗೆದು ಬಿಡ? ಮಾತನಾಡಿರಿ, ಮಾತನಾಡಿರಿ ಸ್ವಾಮಿ, ಮಾತನಾಡಿರಿ ಸ್ವಾಮಿ. ಸ್ವಾಮಿ, ಆಕೆಯೂ ದೊರೆಯುವುದಿಲ್ಲ. ಬೇಗನೆ ಶಿಬಿರಕ್ಕೆ ಕರೆದುಕೊಂಡು ಹೋಗು ಸ್ವಾಮಿ. ಸ್ವಾಮಿ, ಸ್ವಾಮಿ, ಬಂದುದಗಿತಾ ಕುಮಾರ,
ಶರಚಂದ್ರ ಚಂದ್ರಿಕಾದರ ಹಾಸ ಭಾಸುರವಾದ ನಿನ್ನ ಬದನಾರವಿಂದವು ಕಲಾವಿಹೀನವಾಯಿತ ಮಗು. ದುಃಖಿಸಬೇಡ, ದುಃಖಿಸಬೇಡ. ಆಚಾರ್ಯರನ್ನು ತಡೆಯುವಷ್ಟು ಪ್ರಾಣಾರ್ಥಿಗಳಾಗಿ ಚಿಕ್ಕ ಮಗುವನ್ನು ಬಲಿಕೊಟ್ಟ ನೀವಾ ನನ್ನನ್ನು ಸಮಾಧಾನಗೊಳಿಸುತ್ತಿರುವುದು? ಅಪ್ರತಿಹತ ಬಾಹುಬಲ ಸಂಪನ್ನನಾದ ಭೀಮಸೇನನು ಏನಾದನು? ನಿಸ್ಸೀಮ ಶೌರ್ಯಕ್ಕೆ ಅಮಿತ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಧೀರರೆಲ್ಲ ಬಳೆಗಳನ್ನು ತೊಟ್ಟಿದ್ದರ? ಪ್ರವೇಶವೇ ಹೊರತು ನಿಷ್ಕ್ರಮಣವನ್ನರಿಯದ ಈ ಮುಗ್ಧ ಬಾಲಕನನ್ನು ಬಲಿಕೊಟ್ಟ ಪಾಷಾಣ ಹೃದಯಗಳಾರು? ಈ ದುಸ್ಸಾಹಸಕ್ಕೆ ನನ್ನ ಮಗನನ್ನು ವಿನಿಯೋಗಿಸಿದ ಕಠಿಣಾತ್ಮರು ಯಾರು? ಏಕೆ ಮಾತು ಬರುತ್ತಿಲ್ಲವೇ? ನಾನೇ ಅರ್ಜುನ. ಮಾರನನ್ನು ರಣರಂಗಕ್ಕೆ ಕಳುಹಿಸಿತು, ನನ್ನದೇ ಅಪರಾಧ. ಅಲ್ಲ ಅಗ್ರಜ, ಅಪರಾಧ ನನ್ನದು. ಆಚಾರ್ಯರನ್ನು ತಡೆಯುವಷ್ಟು ಸಾಮರ್ಥ್ಯ ಕೋವಿದರು ಇದ್ದಾರೆಂದು ತಿಳಿದದ್ದು ನನ್ನದೇ ತಪ್ಪು. ನನ್ನ ಪ್ರಾಣಗಳನ್ನು ನಿಮ್ಮ ಕೈಯಲ್ಲಿಟ್ಟು ಹೋದದ್ದು ನನ್ನದೇ ಅಪರಾಧ. ಅರ್ಜುನ, ಆತ್ಮನಿಂದೆ ಮಹಾಪಾಪ. ವಿಧಿವಿಲಾಸಕ್ಕೆ ಹೊಣೆಯಾರು? ಕದನ ರಂಗದಲ್ಲಿ ಆದ ಅಪಘಾತಕ್ಕೆ ಆಯುಧದಿಂದ ಪ್ರತಿಕ್ರಿಯೆ ನೀಡುವುದೇ ವೀರರ ಲಕ್ಷಣ. ಟಿವಿ, ನಿನ್ನ ಕುಮಾರನನ್ನು ಸಂಹರಿಸಿದ ಸೈನಿಕ ವಿರಾತಕರ ಮೇಲೆ ದಾಳಿ ಮಾಡಿ ನಿನ್ನ ಕ್ರೋಧಾಗ್ನಿಯನ್ನ ಶಾಂತಗೊಳಿಸಿಕೋ. ಹೌದು, ಪ್ರಾಣಕ್ಕೆ ಪ್ರಾಣವೇ ಪರಿಹಾರ. ಅಭಿಮನ್ಯು ಕುಮಾರನ ಅಸ್ತಂಗತಿಗೆ ಕಾರಣರಾರು? ಏನು ಆ ಸೈಂಧವನೇ? ಆ ಕಿರಾತಕನೇ ಅಡ್ಡಿ ಮಾಡದಿದ್ದರೆ ನಾವೆಲ್ಲರೂ ವ್ಯೂಹವನ್ನು ಪ್ರವೇಶಿಸಿ ಅಭಿಮನ್ಯುವನ್ನು ಕಾಪಾಡಿಕೊಳ್ಳುತ್ತಿದ್ದೆವು. ಇದೆಲ್ಲದಕ್ಕೂ ಆ ಪರಮೇಶ್ವರ ಅವರವೇ ಕಾರಣ. ಈಗ ನಿನಗೆ ಹೆದರಿ ಬಹುಶಃ ಅವನನ್ನ ದುರ್ಯೋಧನ ಎಲ್ಲೋ ರಹಸ್ಯ ಸ್ಥಾನದಲ್ಲಿಟ್ಟಿರಬೇಕು. ಆ ಸೈಂಧವ ಹತಕನೂ ಇದರ ಫಲವನ್ನು ಹಿಂದೆ ಅನುಭವಿಸುತ್ತಾನೆ. ನವಖಂಡ ಮಂಡಿತವಾದ ಈ ಧರಣಿ ಮಂಡಲದಲ್ಲಿ ಅಥವಾ ಚತುರ್ಥ ಭುವನಗಳಲ್ಲಿ ಎಲ್ಲೇ ಅಡಗಿದ್ದರೂ ಸರಿ ಅವನ ಸಂಹಾರ ತಥ್ಯ. ಇಲ್ಲವಾದರೆ ನಾನು ಸಜೀವ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ಸೂರ್ಯ ಅಸ್ತಂಗತನಾದ, ಸೈಂಧವ ಸಿಗಲಿಲ್ಲ. ಇವತ್ತಿನಿಂದ ಈ ವಿಜಯನ ವೀರಗಾಥೆ ಮುಗಿಯಲಿದೆ. ಈಗೋ ಅಗ್ನಿ ಪ್ರವೇಶವನ್ನು ಮಾಡುತ್ತಿದ್ದೇನೆ. ಅರ್ಜುನ, ಅಗ್ನಿ ಪ್ರವೇಶ ಮಾಡುವ ಮುನ್ನ ಅಧಿಚ್ಚಸರ ಸಂಧಿತ ಧನುರ್ಧಾರಿಯಾದ ವಿಜಯನ ವೀರಮೂರ್ತಿಯನ್ನು ನೋಡಬೇಕೆಂಬುದು ನನ್ನ ಆಸೆ. ಎಲ್ಲಿ ಗಾಂಡೀವನ್ನು ಹೆದರಿಗೇರಿಸು. ಕೃಷ್ಣ,
ಕೃಷ್ಣ ಸಂಧಿಸಿದ ಸವ್ಯ ಸಾಕ್ಷಿಯ ಬಾಣ ವ್ಯರ್ಥವಾಗಬಾರದೆ ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ ಪಾರ್ಥ ಅಗೋ ಅಲ್ಲಿ ಸೂರ್ಯ ಇಗೋ ಇಲ್ಲಿ ಸೈಂಧವ ಖಂಡಿಸಿ ಶಿರಸ್ಸನ್ನು ಆ ಸೆವಂತ ಪಂಚಕ ಪ್ರಾಂತದಲ್ಲಿ ಸೈಂಧವನ ತಂದೆ ರುದ್ರಕ್ಷತ್ರನು ತಪಸ್ಸು ಮಾಡುತ್ತಿದ್ದಾನೆ ನೇರವಾಗಿ ಶಿರಸ್ಸನ್ನು ಅವನ ಭಗಸೆಗೆ ಕಳಿಸು ಭಕ್ತರು ಇನ್ನು ಕೆಲವೇ ನಿಮಿಷಗಳಲ್ಲಿ ಅಭಿಮನ್ಯು ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳ ಪ್ರಸ್ತುತಿ ವೀರ ಅಭಿಮನ್ಯು ತಾವೆಲ್ಲ ನೋಡಿ ಆನಂದಿಸಿದ್ದೀರಿ ಮನಸ್ಸು ಕರಗಿದೆ ಮನಸ್ಸಿನಲ್ಲಿ ನೋವು ವೀರಾವೇಶ ಎಲ್ಲವೂ ತುಂಬಿ ತುಳುಕುವಂತೆ ಆ ಪಾತ್ರಗಳು ನಮ್ಮ ಮನಸ್ಸನ್ನು ತಣಿಸಿವೆ ವಿದ್ಯಾಪೀಠದ ಈ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಈ ವೀರ ಅಭಿಮನ್ಯು ಎಂಬ ಚಿಕ್ಕ ನಾಟಕವನ್ನ ತಾವೆಲ್ಲ ನೋಡಿ ಹರ್ಷಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಹರ್ಷ ಕರತಾಡನದ ಮೂಲಕ ಒಮ್ಮೆ ಆ ವಿದ್ಯಾರ್ಥಿಗಳ ಮನಸ್ಸಿಗೆ ತಲುಪಲಿ ಎಂಬುದಾಗಿ ಗುರುಗಳ ಆಶೀರ್ವಾದ ಎಲ್ಲ ಹಿರಿಯರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳ ಈ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಅವರನ್ನ ಅಭಿನಂದಿಸ್ತಾ ಪಾತ್ರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇನೆ ಆ ಎಲ್ಲ ಪಾತ್ರಧಾರಿಗಳು ಬಂದು ಗುರುಗಳಿಗೆ ವಂದಿಸಿ ಸಭೆಯ ಅಭಿನಂದನೆಯನ್ನ ಪಡೆಯಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ
ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನಾಗಿ ಸರ್ವಜ್ಞ ಕಲ್ಲಾಪುರ. ರಣರಂಗದಲ್ಲಿ ಅತಿರಥ ಮಹಾರಥಿಗಳನ್ನೇ ಹೋರಾಡಿ ವೀರಸ್ವರ್ಗವನ್ನ ಅಪ್ಪಿದಂತಹ ಅಭಿಮನ್ಯುವಿನಾಗಿ ಶ್ರೀಹರಿ. ಮನ ಕರುಗುವಂತೆ ಕರುಣಾರಸವನ್ನ ಉಕ್ಕಿ ಹರಿಸಿದ ಉತ್ತರೆಯಾಗಿ ಪುರುಷೋತ್ತಮ ಚಂದಿ. ಪಾಂಡವಾಗ್ರಜನಾಗಿ ಯುಧಿಷ್ಠಿರನ ಪಾತ್ರದಲ್ಲಿ ಮಿಂಚಿದವನು ಭೀಮ. ಭೀಮನ ಪಾತ್ರದಲ್ಲಿ ವೀರಾವೇಶದ ಮಾತುಗಳನ್ನಾಡಿದ ವೆಂಕಟೇಶ. ಬೃಹನ್ನಳೆಯಾಗಿ ನಾಟ್ಯವನ್ನೂ ಕಲಿಸಿದ ಅರ್ಜುನನಾಗಿ ವೀರ ಉಚಿತ ಮಾತುಗಳನ್ನಾಡಿದ ವಿದ್ಯಾಧೀಶ. ನಕುಲ ಸಹದೇವರಾಗಿ ವಿಶ್ವಪ್ರಿಯ ಹಾಗೂ ಸುಧನ್ ಸುಮಧ್ವ. ದ್ರೌಪದಿಯ ಪಾತ್ರಕ್ಕೆ ಕಳೆ ತಂದುಕೊಟ್ಟ ಜಯತೀರ್ಥ. ಸುಭದ್ರೆಯಾಗಿ ಜಯತೀರ್ಥ ಗಲಗಲಿ. ವಿರಾಟರಾಜನ ಪಾತ್ರದಲ್ಲಿ ಹಾಗೂ ಭೀಷ್ಮನ ಪಾತ್ರದಲ್ಲಿ ನಮ್ಮ ಮನಸ್ಸಿಗೆ ಆನಂದ ನೀಡಿದವನು ದ್ವಾರಕಾನಾಥ. ದ್ರೋಣಾಚಾರ್ಯನಾಗಿ ಪದ್ಮವ್ಯೂಹವನ್ನ ರಚನೆ ಮಾಡಿ ಅಭಿಮನ್ಯುವಿನ ಮೃತ್ಯುವಿಗೆ ಕಾರಣನಾದವನು ಸತ್ಯವ್ರತ. ಪುತ್ರ ಮೋಹದಿಂದ ಯುದ್ಧವನ್ನ ರಚನೆ ಮಾಡಿ ಯುದ್ಧಕ್ಕೆ ಕಾರಣೀಭೂತನಾದವನು ಅಂಧನಾದ ಧೃತರಾಷ್ಟ್ರನ ಪಾತ್ರದಲ್ಲಿ ಸತ್ಯನಿಧಿ. ಕುತಂತ್ರಕ್ಕೆ ಹೆಸರುವಾಸಿಯಾದ ಶಕುನಿಯ ಪಾತ್ರದಲ್ಲಿ ಸತ್ಯಧೀರ. ಕರ್ಣನಾಗಿ ಸುಧಾಮ. ಅಶ್ವತ್ಥಾಮನ ಪಾತ್ರದಲ್ಲಿ ಆನಂದ. ಲಕ್ಷಣ ಕುಮಾರನಾಗಿ ರಾಘವೇಂದ್ರ. ಲಕ್ಷಣ ಕುಮಾರ ಹಾಗೂ ಅಭಿಮನ್ಯುವಿನ ವಿದ್ಯಾಗುರುವಾಗಿ ಶ್ರೀನಿವಾಸ. ಸೇನಾಧಿಪತಿಯಾಗಿ ಶರತ್ಚಂದ್ರ.
ಸೇವಕನಾಗಿ ರಜತ. ದೌಶಾಸನಿಯಾಗಿ ಶ್ರೀನಿಧಿ. ಹಾಸ್ಯ ಹೇಡಿತನ ಹಾಗೂ ಶೌರ್ಯ ಹಾಗೂ ಕ್ರೌರ್ಯದಲ್ಲಿ ಮಿಂಚಿದ ದುರ್ಯೋಧನ ಹಾಗೂ ಉತ್ತರ ಕುಮಾರಯ ಪಾತ್ರದಲ್ಲಿ ಮಕರಂದ. ಸಂಗೀತ ಸಂಯೋಜನೆ ದ್ವಾರಕಾನಾಥಾಚಾರ್ಯ. ವೀರ ಅಭಿಮನ್ಯುವಿನ ಈ ಸಮಗ್ರ ನಾಟಕದ ನಿರ್ದೇಶಕರಾಗಿ ಹಾಗೂ ಎಲ್ಲ ಪಾತ್ರಗಳ ಬಾಯಿಯಲ್ಲಿ ಸುಮಧುರವಾದ ಸುಲಲಿತವಾದ ಸಂಭಾಷಣೆಯನ್ನ ತುಂಬಿದವನು ಪ್ರಭಂಜನ. ಈ ಸಮಗ್ರವಾದ ನಾಟಕಕ್ಕೆ ಮೊದಲಿನಿಂದಲೂ ವಿಶೇಷವಾಗಿ ಪರಿಶ್ರಮ ಪಟ್ಟು ಇವತ್ತು ಈ ಹಂತದಲ್ಲಿ ತಮ್ಮೆಲ್ಲರ ಎದುರು ಇದನ್ನ ಪ್ರಸ್ತುತಪಡಿಸುವುದಕ್ಕೆ ವಿಶೇಷ ಸಹಾಯ ಹಾಗೂ ಪರಿಶ್ರಮವನ್ನ ಪಟ್ಟ ವಿದ್ಯಾರ್ಥಿಗಳು ಪುರುಷೋತ್ತಮ, ಸತ್ಯವ್ರತ ಹಾಗೂ ವಿದ್ಯಾಧೀಶ ಶ್ರೀಹರಿ, ಮಕರಂದ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಪ್ರಸಂಗದಲ್ಲಿ ತಿಳಿಸಲಾಗ್ತಾ ಇದೆ. ಸಾಹಸ ದೃಶ್ಯಕ್ಕೆ ವಿಶೇಷ ಸಹಾಯವನ್ನ ಮಾಡಿದವರು ನವೀನ ಅಭಿನವ ಡ್ಯಾನ್ಸ್ ಕಂಪನಿ ನವೀನ ಅವರಿಗೂ ಕೂಡ ಈ ಪ್ರಸಂಗದಲ್ಲಿ ಅಭಿನಂದನೆಯನ್ನ ಧನ್ಯವಾದಗಳನ್ನ ತಿಳಿಸಲಾಗ್ತಾ ಇದೆ. ಭರತನಾಟ್ಯಕ್ಕೆ ನಂದಿನಿ ವಿಜಯ ವಿಠಲ, ಆ ಶಾಲೆಯ ನಂದಿನಿ ವಿಜಯ ವಿಠಲ ಅವರು ಈ ಭರತನಾಟ್ಯದ ವಿಶೇಷ ಪ್ರಸ್ತುತಿಯನ್ನ ಪಡಿಸುವುದಕ್ಕೆ ತರಬೇತಿಯನ್ನ ನೀಡಿದ್ದಾರೆ. ಅವರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನ ಈ ಪ್ರಸಂಗದಲ್ಲಿ ತಿಳಿಸಲಾಗ್ತದೆ. ವಿದ್ಯಾರ್ಥಿಗಳ ಈ ಪರಿಶ್ರಮ ಇದು ಮೊದಲ ಪರಿಶ್ರಮ. ಎಲ್ಲ ವಿದ್ಯಾರ್ಥಿಗಳು ಗುರುಗಳ ಸೇವೆಯ ರೂಪದಲ್ಲಿ ಈ ಒಂದು ಚಿಕ್ಕ ಪ್ರಸ್ತುತಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅನೇಕ ದೋಷಗಳು ಇವೆ, ಪ್ರಾರಂಭದ ಹಂತದ ಪುಟ್ಟ ಹೆಜ್ಜೆ ಆದ್ದರಿಂದ ಹಿರಿಯರಾದ ತಾವೆಲ್ಲರೂ ಅದರಲ್ಲಿರುವ ತಪ್ಪುಗಳನ್ನ ಮನ್ನಿಸಿ ವಿದ್ಯಾರ್ಥಿಗಳ ಪರಿಶ್ರಮವನ್ನ ಅಭಿನಂದಿಸುತ್ತೀರಿ ಅಂತ ನಾನು ಭಾವಿಸಿ ಎರಡು ಮಾತುಗಳನ್ನ ಮುಗಿಸ್ತೇನೆ. ವಸ್ತ್ರಾಲಂಕಾರ ಹಾಗೂ ಮೇಕಪ್ ಸಹಾಯ ಮಾಡಿದವರು ರವಿಕುಮಾರ ಎಂಬುವರು, ಅವರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಭಾ ಮಂದಿರವನ್ನ, ಈ ರಂಗಮಂಚವನ್ನ ನಮಗೆ ನೀಡಿದಂತಹ ರಾಮ ಮಂದಿರದ ಸಮಗ್ರ ಎಲ್ಲ ಸದಸ್ಯರಿಗೆ ವಿಶೇಷ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಈ ಪ್ರಸಂಗದಲ್ಲಿ ತಿಳಿಸ್ತಾ ಇದ್ದೇವೆ. ಗುರುಗಳು ಎರಡು ಆಶೀರ್ವಚನವನ್ನ ಹಿತನುಡಿಗಳನ್ನ ನಮಗೆ ತಿಳಿಸಿಕೊಡಬೇಕು ಅಂತ ಅವರಿಗೆ ವಂದನಾಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅವರಿಗೂ ಬಹಳ ಸುಂದರವಾಗಿ ನಮ್ಮ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು ಈ ವೀರ ಅಭಿಮನ್ಯು ಎನ್ನುವ ನಾಟಕವನ್ನ ತಾವೇ ಆ ಕಥೆಯನ್ನ ಹೆಣೆದು ನಿರ್ದೇಶನ ಎಲ್ಲವನ್ನೂ ಕೂಡ
ತಾವೇ ಸ್ವಂತವಾಗಿ ಮಾಡಿ ನಮ್ಮ ಮುಂದೆ ಆನಂದವಾಗುವ ಹಾಗೆ ಪ್ರದರ್ಶನವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಪೂರ್ಣವಾಗಿ ಪರಮ ಪೂಜ್ಯ ಗುರುಗಳ ಆಶೀರ್ವಾದವೇ, ಇದರಲ್ಲಿ ಬೇರೆ ಯಾವುದೂ ಕೂಡ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದದ್ದಿಷ್ಟೇ, ಈ ಒಂದು ನಾಟಕವನ್ನು ಇಷ್ಟು ಸುಂದರವಾಗಿ ಪ್ರಸ್ತುತ ಪಡಿಸುವುದಕ್ಕೆ ತುಂಬ ಪ್ರಾಕ್ಟೀಸಿನ ಅವಶ್ಯಕತೆ ಇದೆ, ಅಭ್ಯಾಸದ ಅವಶ್ಯಕತೆ ಇದೆ, ಆ ಅಭ್ಯಾಸಕ್ಕೆ ಸಮಯದ ಅವಶ್ಯಕತೆ ಇದೆ. ಆದರೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಆ ಅಭ್ಯಾಸಕ್ಕಾಗಿ ಹಗಲಿನಲ್ಲಿ ಒಂದೇ ಒಂದು ಸಮಯವನ್ನು ಕೂಡ ಕೊಡಲಿಕ್ಕಾಗಿಲ್ಲ. ಇದು ನಮ್ಮಿಂದ ನಡೆದದ್ದು, ಎಲ್ಲ ಪ್ರೇಕ್ಷಕರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂತೆ ಅಧಿಕ ಮಾಸದ ಪ್ರಾರಂಭದಲ್ಲಿ ಇದರ ಅಭ್ಯಾಸ ಪ್ರಾರಂಭ ಆಗಿದೆ. ಸರಿಯಾಗಿ ಅಧಿಕ ಮಾಸದಲ್ಲಿ ಸ್ವಾಮಿಗಳ ಕಾರ್ಯಕ್ರಮ, ಬೆಳಗಿನಿಂದ ರಾತ್ರಿಯವರೆಗೂ ಕಾರ್ಯಕ್ರಮ, ಬೆಳಗ್ಗೆ ಪಾಠ ಮತ್ತೆ ಪೂಜೆ, ಅದಾದ ಮೇಲೆ ಸಾವಿರಾರು ಜನ ಭಕ್ತರಿಗೆ ಅನ್ನ ಸಂತರ್ಪಣೆ, ಮತ್ತೆ 4 ಗಂಟೆ ಆಗಬೇಕು, ಮತ್ತೆ ಸಾಯಂಕಾಲದ ಭಾಗವತ ಪ್ರವಚನ, ರಾತ್ರಿ ಮತ್ತೆ ಅನ್ನದಾನ. ಹೀಗೆ ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಮಠದ ಕಾರ್ಯದಲ್ಲಿಯೇ ಈ ಏನು ಇವತ್ತಿನವರೆಗೂ ಪಾತ್ರವನ್ನು ವಹಿಸಿ ಇಷ್ಟೊತ್ತಿನವರೆಗೂ ಮಾಡಿಕೊಟ್ಟಿದ್ದಾರೆ, ಅವರೆಲ್ಲರೂ ಪೂರ್ಣವಾಗಿ ಸಕ್ರಿಯವಾಗಿ ಅಲ್ಲಿ ಭಾಗವಹಿಸಿ ಅವರು ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕಾದದ್ದು ರಾತ್ರಿ 11:00 ನಂತರ, 11:00 ಬೆಳಗಿನವರೆಗೂ ಕೂಡ. ಬಹುಶಃ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು 4:30 ಸ್ನಾನಕ್ಕೆ ಹೋದಾಗ ಏನೋ ಗಲಾಟೆ ಕೇಳಿಸಿತ್ತು, ನನಗೂ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ ಏನಿದು 4:30 ಗಲಾಟೆ ಮಾಡ್ತಾ ಇದ್ದಾರೆ, ಬೈಬೇಕು ಅಂತ ನಾನು ಹೋದರೆ ಅಲ್ಲಿ ನಾಟಕದ ಅಭ್ಯಾಸ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಾನು ಅವರಿಗೆ ಏನಾದರೂ ಒಂದು ವಿಶೇಷವಾದ ಸಮಯವನ್ನು ಕೊಡಬೇಕಾಗಿತ್ತು, ಒದಗಿಸಬೇಕಾಗಿತ್ತು ಅಂತ. ಆದರೆ ಇಷ್ಟು ರಾತ್ರಿಯ ಅಭ್ಯಾಸವನ್ನು ಮಾಡಿ ಅತಿ ಸುಂದರವಾಗಿ ನಾವೆಲ್ಲ ವಿದ್ಯಾಧೀಶಾಚಾರ್ಯರು ನಾವು ಎಲ್ಲರೂ ಒಂದು ಸಭೆಯಲ್ಲಿ ಮೀಟಿಂಗ್ನಲ್ಲಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಈ ಮುಕ್ತಾಯ ಸಮಾರಂಭ 4:00 to 8:00 ನಡೆಯುವಂತಹ ಒಂದು ದೊಡ್ಡದಾದ ಆ ಒಂದು ಶತಮಾನೋತ್ಸವದ ಮುಕ್ತಾಯ ಸಮಾರಂಭದಲ್ಲಿ ಯಾವುದಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಡಬೇಕು. ಕೆಲವರೆಲ್ಲರೂ ಕೂಡ ಅಪೇಕ್ಷೆ ಪಟ್ಟರು, ಇಲ್ಲ ಪ್ರಭಾತ್ ಕಲಾವಿದರು ಅಥವಾ ಇನ್ನೂ ದೊಡ್ಡ ನಾಟಕವನ್ನು ಪ್ರದರ್ಶನ ಮಾಡುವಂತಹ ವ್ಯಕ್ತಿಗಳಿಂದ ಇಡಬೇಕು ಅಂತ. ಆದರೆ ಇವತ್ತು ನೋಡಿದಂತಹ ನಾಟಕ ಯಾವುದೇ ನಾಟಕವನ್ನು ಮಾಡುವಂತಹ ಪಾತ್ರಧಾರಿಗಳಿಗೆ ಕಡಿಮೆ ಆಗದೆ ನಮ್ಮ ವಿದ್ಯಾರ್ಥಿಗಳು ನಾಟಕವನ್ನು ಮಾಡಿದ್ದಾರೆ. ಇವರದೇ ಇನ್ನೊಂದು ಬಾರಿ ಎಲ್ಲ ಜನರು ಬಂದಾಗ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಾನು ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರಿ, ಶ್ರೀಕೃಷ್ಣ ಪರಮಾತ್ಮನ ಅಮೋಘವಾದ ಸಂಕಲ್ಪದಂತೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪ್ರೇರಣೆಯನ್ನು ಮಾಡಿ ತಾನೇ ಕತ್ತಲನ್ನು ಸೃಷ್ಟಿ ಮಾಡಿ ಸೈಂಧವ ಜಯದ್ರಥ ಎದುರು ಬಂದು ನಿಲ್ಲುವಂತೆ ಮತ್ತೆ ಇದ್ದಕ್ಕಿದ್ದ ಹಾಗೆ ಸೂರ್ಯನ ದರ್ಶನವನ್ನು ಮಾಡಿಸಿ ಅರ್ಜುನನಿಂದ ಸೈಂಧವನ ಸಂಹಾರವನ್ನು ಮಾಡಿಸಿ ಕೊನೆಗೂ ಪಾಂಡವರಿಗೆ ವಿಜಯವನ್ನು ತಂದುಕೊಟ್ಟ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಲೀಲೆ
ಅತಿರಥಿ ಮಹಾರಥಿಗಳನ್ನೆಲ್ಲ ಸೋಲಿಸುವ ಮಹಾಶಕ್ತಿಯನ್ನು ಅಭಿಮನ್ಯುವಿನಲ್ಲಿ ತುಂಬಿದ್ದರು. ಅವನ ಅವತಾರ ಕಾರ್ಯ ಮುಗಿದಾಗ ತನ್ನ ಸಂಕಲ್ಪದಂತೆ ಅರ್ಜುನನನ್ನು ದೂರ ಮಾಡಿ ಅಭಿಮನ್ಯುವನ್ನ ತನ್ನ ಹತ್ತಿರ ಕರೆದುಕೊಂಡಂತಹ ಭಗವಂತನ ವಿಚಿತ್ರವಾದ ಸಂಕಲ್ಪ. ಈ ಎಲ್ಲ ಭಗವಂತನ ಲೀಲೆಗಳನ್ನು ಬಹಳ ಮಾರ್ಮಿಕವಾದ ರೀತಿಯಲ್ಲಿ ನಮ್ಮ ಜಯತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು ನಿಜವಾಗಿಯೂ ಮಹಾಭಾರತದ ಯುದ್ಧವೇ ನಡೆದಿದೆ ಈ ರಂಗಮಂಚದಲ್ಲಿ ಎನ್ನುವ ರೀತಿಯಲ್ಲಿ ನಮ್ಮೆಲ್ಲರಿಗೆ ತೋರಿಸಿದ್ದಾರೆ. ನಮ್ಮ ಗುರುಗಳ ಜನ್ಮ ಶತಮಾನೋತ್ಸವದ ಈ ಪ್ರಸಂಗದಲ್ಲಿ ವೀರ ಅಭಿಮನ್ಯುವಿನ ನಾಟಕವನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಮಾಡಿ ತೋರಿಸಿದ ಈ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಆಸಕ್ತರಾದ ಅಭಿಮಾನಿಗಳಾದ ಪ್ರೇಕ್ಷಕರಿಗೂ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಇವತ್ತಿನ ಕಾಲದಲ್ಲಿ ಈ ತರಹ ಅನ್ಯಾಯದಿಂದ ವಂಚನೆಯಿಂದ ಶಕುನಿಯ ಪ್ರೇರಣೆಯಂತೆ ಏಕಕಾಲಕ್ಕೆ ಅಭಿಮನ್ಯುವಿನ ಮೇಲೆ ಭಾರಿ ಭಾರಿ ಅತಿರಥಿ ಮಹಾರಥಿಗಳು ಆಕ್ರಮಣವನ್ನು ಮಾಡಿ ಅವನ ಪ್ರಾಣವನ್ನು ಕಳೆಯುವ ಪ್ರಯತ್ನ ಮಾಡಿದಂತೆ ಇವತ್ತು ಪ್ರತಿಯೊಬ್ಬ ಧಾರ್ಮಿಕನಾದ ವ್ಯಕ್ತಿ ಸಾಧಕನಾದ ವ್ಯಕ್ತಿ ಏನಾದರೊಂದು ಸಾಧನೆಯನ್ನು ಮಾಡಬೇಕು, ಧರ್ಮದಿಂದ ಜೀವನವನ್ನು ಮಾಡಬೇಕು, ಸಾತ್ವಿಕನಾಗಿ ಬಾಳಬೇಕು ಅಂದರೆ ಅನೇಕ ತರಹದ ಆಸುರಿ ಶಕ್ತಿಗಳು ಏಕಕಾಲಕ್ಕೆ ಅವನ ಮೇಲೆ ಆಕ್ರಮಣವನ್ನು ಮಾಡುವಂತಹ ಘೋರವಾದ ಪ್ರಸಂಗ ಈ ಕಲಿಯುಗದಲ್ಲಿದೆ. ಅಂತಹ ಪ್ರಸಂಗದಲ್ಲಿ ಅವರೆಲ್ಲರನ್ನ ಎದುರಿಸಿ ಧೈರ್ಯದಿಂದ ಹೋರಾಟ ಮಾಡಿ ಗೆಲ್ಲುವಂತಹ ಶಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮ ನೀಡಲಿ. ಭೀಮಾರ್ಜುನರ ಸಹಾಯವನ್ನು ನೀಡಿ ಜ್ಞಾನದ ಬಲ, ಬಾಹುಬಲ, ಯುಕ್ತಿಬಲ ಇವುಗಳೆಲ್ಲವುಗಳ ಸಹಾಯವನ್ನು ನೀಡಿ ಮತ್ತೆ ಪುನಃ ಧಾರ್ಮಿಕನಾದ ಪ್ರತಿಯೊಬ್ಬ ವ್ಯಕ್ತಿ ಆಸುರಿ ಶಕ್ತಿಗಳಿಗೆ ಬಲಿಯಾಗದಂತೆ ಅವುಗಳ ಜೊತೆಗೆ ಹೋರಾಟ ಮಾಡಿ ತಾನು ಗೆದ್ದು ವಿಜಯವನ್ನು ಪಡೆಯುವಂತೆ ಭಗವಂತ ಎಲ್ಲ ಸಾಧಕರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಈ ಪ್ರಸಂಗದಲ್ಲಿ ನಾವು ಬೇಡೋಣ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಧಾರ್ಮಿಕ ಕ್ಷೇತ್ರದಲ್ಲಿ ತತ್ವ ಪ್ರಪಂಚದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕೆ ಪ್ರತಿಜ್ಞೆಯನ್ನು ಮಾಡಿ ಎಲ್ಲ ಲೌಕಿಕ ಆಕರ್ಷಣೆಗಳನ್ನು ಬಿಟ್ಟು ಶಾಸ್ತ್ರಗಳ ಅಧ್ಯಯನಕ್ಕಾಗಿ ಇಂಥ ವಿದ್ಯಾಪೀಠಕ್ಕೆ ಬಂದಿದ್ದಾರೆ. ಅವರಲ್ಲಿ ಭಗವಂತ ವಿಶೇಷವಾದ ಶಕ್ತಿಯನ್ನು ನೀಡಿ ಎಲ್ಲ ದುರ್ವಿಚಾರಗಳನ್ನು ದುರ್ಮತಗಳನ್ನು ದೂರ ಮಾಡಿ ಸತ್ಸಿದ್ಧಾಂತವನ್ನು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಮಹಾಶಕ್ತಿಯನ್ನು ಭಗವಂತ ಅವರೆಲ್ಲರಿಗೆ ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಒಂದೊಂದು ಪಾತ್ರಗಳ ಬಗ್ಗೆಯೂ ಪ್ರತ್ಯೇಕ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪಾತ್ರದವರು ಅಷ್ಟು ತಮ್ಮದೇ ಆದ ಕರ್ತವ್ಯಗಳನ್ನು ಬಹಳ ಪರಿಶ್ರಮದಿಂದ ಜನರನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಇವುಗಳ ನಿರ್ದೇಶನವನ್ನು ಕೂಡ ಚಿಕ್ಕ ಹುಡುಗ ಪ್ರಭಂಜನ ಬಹಳ ಸುಂದರವಾಗಿ ಮಾಡಿದ್ದಾನೆ. ಎಲ್ಲ
ಸಹಾಯಕರು ಅವನ ಜೊತೆಗೆ ಅಷ್ಟೇ ಪರಿಶ್ರಮದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇಲ್ಲಿಯ ಅಭಿಮನ್ಯುವಿನ ವಿಶೇಷ ಅಂದರೆ ಬಿದ್ದ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಎದ್ದು ನಿಂತು ಸಂತೋಷವನ್ನು ಕೊಟ್ಟಿದ್ದಾನೆ. ಈ ಸಂತೋಷ ಅವತ್ತಿನ ಉತ್ತರೆಗೆ ಸಿಕ್ತೋ ಇಲ್ವೋ, ಇಲ್ಲಿರುವ ಉತ್ತರೆಗಂತೂ ಮತ್ತೆ ಅಭಿಮನ್ಯುವನ್ನು ಶೀಘ್ರದಲ್ಲಿ ಕಾಣುವ ಸುಯೋಗ ಒದಗಿದೆ. ಇದೇ ರೀತಿ ಎಲ್ಲ ಮಕ್ಕಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ವಿಜಯವನ್ನು ಪಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ.